ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ಇದು ನ್ಯೂಸ್ ಅಟ್ 10 ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು ಮೊನ್ನೆಯಿಂದ ದೊಡ್ಡ ಆತಂಕದಲ್ಲಿದ್ದರು ಪೋಷಕರು ಮತ್ತು ಪೊಲೀಸರಿಗೂ ಕೂಡ ದೊಡ್ಡ ಚಾಲೆಂಜ್ ಆಗಿತ್ತು ಹಾಗಾದರೆ ಮನೆ ಬಿಟ್ಟು ಹೋಗಿದ್ರಲ್ಲ ಮಕ್ಕಳು ಯಾಕೆ ಹೋದರು ವಿದ್ಯಾರ್ಥಿಗಳ ಮೇಲೆ ಏನಾದರೂ ಪ್ರೆಷರ್ ಟೆನ್ಷನ್ ಹೆಚ್ಚಾಗ್ತಾ ಇದೆಯಾ ಮಕ್ಕಳ ಸಾಧನೆಗೆ ಅಡ್ಡಿ ಆಗ್ತಿದೆಯಾ ಮನೆ ವಾತಾವರಣ ಎಲ್ಲದರ ಪ್ರಶ್ನೆ ಅಂತ ಕಾಡುತ್ತೆ ಈ ಪ್ರಶ್ನೆನೂ ಹಾಗೆ ಕಾಡುತ್ತೆ ಈ ಹೊತ್ತಿನ ಸ್ಪೆಷಲ್ ಮಕ್ಕಳೇಕೆ ಹೀಗೆ ಈಗಿನ ಟ್ರೆಂಡ್ ಅಲ್ಲಿ ಮಕ್ಕಳನ್ನ ಕೊಳ್ಳೋದು ಅಪ್ಪ ಅಮ್ಮ ನಮ್ಮನ್ನ ಅರ್ಥನೆ ಮಾಡ್ಕೊಳ್ಳಲ್ಲ ಅಂತ ಅಪ್ಪ ಅಮ್ಮ ಯೋಚನೆ ಮಾಡ್ತಿರ್ತಾರೆ ಮಕ್ಕಳು ಯಾಕೆ ಹೀಗೆ ಅರ್ಥನೆ ಮಾಡ್ಕೊತಿಲ್ಲ ಅಂತ ಇದೀಗ ಬರ್ತಿರುವಂತ ಮೊದಲ ಬ್ರೇಕಿಂಗ್ ನ್ಯೂಸ್ ಮೊನ್ನೆ ಶನಿವಾರ ನಾಪತ್ತೆ ಆಗಿದ್ರು ಇವತ್ತು ಬೆಳಗ್ಗೆ ಮೂವರು ಪತ್ತೆ ಆಗಿದ್ದಾರೆ ಬಾಗಲಗುಂಟೆಯ ಮೂವರು ಬಾಲಕರು ಪತ್ತೆ ಆದರು ಉಪ್ಪಾರಪೇಟೆ ಠಾಣೆಯಲ್ಲಿ ಇದ್ದಾರೆ ಮೂವರು ಕೂಡ ಬ್ರೇಕಿಂಗ್ ನ್ಯೂಸ್ ನಮಗೆ ಓದಕ್ಕಾಗ್ತಾ ಇಲ್ಲ ನಾವು ಸ್ಪೋರ್ಟ್ಸ್ ಅಲ್ಲಿ ಇಂಪ್ರೂವ್ ಆಗಬೇಕು ನಮಗೆ ಸ್ಪೋರ್ಟ್ಸ್ ಬಹಳ ಇಷ್ಟ ನಾವು ಕಬಡ್ಡಿ ಆಡಬೇಕು ನಾವು ಕಬಡ್ಡಿ ಆಡಿ ಅಂದ್ರೆ ಸ್ಪೋರ್ಟ್ಸ್ ಅಲ್ಲಿ ಆಡಿ ಜಾಸ್ತಿ ದುಡ್ಡು ಸಂಪಾದನೆ ಮಾಡ್ಕೊಂಡು ವಾಪಸ್ ಬರ್ತೀವಿ ಅಲ್ಲಿ ತನಕ ಬರಲ್ಲ ಅಂತ ಒಂದು ಚೀಟಿ ಬರೆದಿಟ್ಟು ಮೂರು ಜನ ಮಕ್ಕಳು 10th ಸ್ಟ್ಯಾಂಡರ್ಡ್ ಓದ್ತಿದ್ದವರು 16 ವರ್ಷ ನಾಪತ್ತೆ ಆಗಿದ್ರು ಕೊನೆಗೂ ಅಂತೂ ಇಂತೂ ಪೊಲೀಸರು ಫೈನಲಿ ಒಂದು 30-35 ತಾಸು ತನಕ ಅವರನ್ನ ಹಿಡಿದು ಅವರನ್ನ ಕರ್ಕೊಂಡ್ಬಂದಿದ್ದಾರೆ ನಾಪತ್ತೆ ಆಗಿದ್ದ ಮೂವರು ಬಾಲಕರು ಪತ್ತೆ ಆದರು ಶನಿವಾರ ಬೆಳಗ್ಗೆ ವಾಕಿಂಗ್ ಹೋಗಿ ನಾಪತ್ತೆ ಆಗಿದ್ರು ಬಗಲಗುಂಟೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಪೇಪರ್ ಆಯುವ ವ್ಯಕ್ತಿ ನೀಡಿದ ಮಾಹಿತಿ ಮೇರೆಗೆ ಉಪ್ಪಾರಪೇಟೆ ಪೊಲೀಸರು ಬಾಲಕರನ್ನ ರಕ್ಷಣೆ ಮಾಡಿದ್ದಾರೆ ಪೋಷಕರಿಗೆ ಮಾಹಿತಿಯನ್ನು ತಿಳಿಸಿದ್ದಾರೆ ಪೊಲೀಸರು ಈಗ ಪೋಷಕರು ಕೂಡ ಉಪ್ಪಾರಪೇಟೆ ಠಾಣೆಗೆ ಅವರ ಮಕ್ಕಳನ್ನ ಮಾತಾಡಿಸೋಕೆ ಎದುರು ನೋಡಕ್ಕೆ ಬರ್ತಾ ಇದ್ದಾರೆ ಬಂದಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಯಾಕಪ್ಪ ಹಿಂಗೆ ಮಾಡ್ಕೊಂಡ್ರಿ ಅಂತ ಅವರು ಸ್ವಲ್ಪ ಎಮೋಷನಲ್ ಆಗ್ತಾರೆ ಬಟ್ ನಮ್ಗೆ ಓದಕ್ಕೆ ಇಷ್ಟ ಇಲ್ಲ ನಾವು ಸ್ಪೋರ್ಟ್ಸಲ್ಲಿ ಇಂಪ್ರೂವ್ ಆಗಬೇಕು ಅನ್ನೋದು ಮಕ್ಕಳ ಆಸೆ ಆಗಿತ್ತು ಆಕ್ಚುಲಿ ಶನಿವಾರ ಅಲ್ಲ ಶುಕ್ರವಾರನೇ ಮನೆ ಬಿಡೋ ಪ್ಲಾನ್ ಮಾಡ್ಕೊಂಡಿದ್ರಂತೆ ಈ ಮೂರು ಜನ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಶನಿವಾರ ಬೆಳಗ್ಗೆ 5:30ಕ್ಕೆ ಮನೆ ಬಿಟ್ಟು ಹೋದರು ಶುಕ್ರವಾರ ಪ್ಲಾನ್ ಮಾಡಿದ್ರು ಕೊನೆಗೆ ಶನಿವಾರ ಬೆಳಗ್ಗೆ 5:30 ಆ್ಯಸ್ ಯೂಶುವಲ್ ಅವ್ರು ವಾಕಿಂಗ್ ಏನು ಹೋಗ್ತಾರೆ ಅಲ್ಲಿಂದ ಎಸ್ಕೇಪ್ ಆಗೋಣ ಯಾರು ಎದ್ದಿರಲ್ಲ ಬ್ಯಾಗಿಗೆ ತಗೊಂಡು ಅಲ್ಲಿಂದ ಹೊರಟೋಗಿ ಬಿಡೋಣ ಅಂತ ಮೂವರು ಪ್ಲಾನ್ ಮಾಡಿದ್ರು 1,000 ರೂಪಾಯಿ ತಗೊಂಡು ಮನೆಯಿಂದ ಹೊರಟರು ಬ್ರೇಕಿಂಗ್ ನ್ಯೂಸ್ ಇವರು ಪ್ಲಾನ್ ಎ ಪ್ಲಾನ್ ಬಿ ಎಲ್ಲ ಇಟ್ಕೊಂಡಿದ್ರು ಫಸ್ಟ್ ಅವ್ರ ಪ್ಲಾನ್ ಇದ್ದಿದ್ದು ಮಂಗಳೂರಿಗೆ ಹೋಗಬೇಕು ಅಂತ ಫೈನಲ್ ಕೊನೆ ಮೊಮೆಂಟಿಗೆ ಚೇಂಜ್ ಆಯಿತು ಪ್ಲಾನ್ ಚೇಂಜ್ ಮಾಡಿಕೊಂಡ್ರು ಮೈಸೂರು ಕಡೆ ಬಸ್ ಹತ್ತದ್ರು ಶನಿವಾರ ಭಾನುವಾರ ಮೈಸೂರಲ್ಲೇ ಸುತ್ತಾಡಿದ್ರು ಹಿಂಗಿದೆ ದಸರಾ ಮೈಸೂರು ಜಗ ಜಗ ಅಂತ ಇರುತ್ತೆ ಸುತ್ತಿದ್ರು ಭಾನುವಾರ ರಾತ್ರಿ ಮೈಸೂರಿಂದ ಟ್ರೈನ್ ಹತ್ತಿದ್ರು ಬೆಳಗ್ಗೆ ಆನಂದರಾವ್ ಸರ್ಕಲ್ ಬಂದು ಇಳಿದ್ರು ಈ ಸಂದರ್ಭದಲ್ಲಿ ಪೇಪರ್ ಆಯುವ ವ್ಯಕ್ತಿ ಕಣ್ಣಿಗೆ ಬಿದ್ದರು ಈ ಮಕ್ಕಳು ಅಲ್ಲಿಂದ ಪೊಲೀಸರು ಮಾಹಿತಿ ಹೋಯಿತು ಇನ್ನೇನು ಮೆಜೆಸ್ಟಿಕ್ ಬಂದಮೇಲೆ ಉಪ್ಪಾರಪೇಟೆ ಪೊಲೀಸರು ಮಾಹಿತಿ ಹೋಗುತ್ತೆ ಇವ್ರು ಯಾಕೋ ಡೌಟಲ್ಲಿ ಮೂರು ಜನ ಮಕ್ಕಳು ಎಲ್ಲ ಕಡೆ ಇವರು ಸುದ್ದಿ ಕೊಟ್ಟಿರ್ತಾರೆ ಅವರ ಮಾಹಿತಿದಾರನ ಕೂಡ ಬಿಟ್ಟಿರ್ತಾರೆ ಫೈನಲಿ ಅಲ್ಲಿ ಹೋದಾಗ ಇದೇ ಮಕ್ಕಳು ಅಂತ ಗೊತ್ತಾಯಿತು ಆ ಮಕ್ಕಳನ್ನ ಉಪ್ಪಾರಪೇಟೆ ಪೊಲೀಸ್ ಠಾಣೆ ಕರ್ಕೊಂಬಂದರು ಅವರ ಪೋಷಕರಿಗೆ ಮಾಹಿತಿ ಕೊಟ್ಟರು ಈಗ ಪೋಷಕರು ಕೂಡ ಬಂದರು ಇಷ್ಟು ಶನಿವಾರ ಬೆಳಗ್ಗೆಯಿಂದ ಭಾನುವಾರ ಬೆಳಗ್ಗೆ ಸೋಮವಾರ ಬೆಳಗ್ಗೆ ಆಯ್ತಲ್ಲ 24+24 48 ತಾಸು ಅಷ್ಟರಲ್ಲಿ ನಡೆದಿರುವಂಥ ಘಟನೆ ಇದು ಈಗ ಪೇರೆಂಟ್ಸ್ ಬಂದ್ರಲ್ಲ ಈಗ ಈ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮಗನಿಗೆ ಕ್ರೀಡೆ ಅಂದರೆ ತುಂಬ ಇಷ್ಟ ಓದಿನ ಜೊತೆಗೆ ಸ್ಪೋರ್ಟ್ಸ್ಗೂ ಕೂಡ ಬೆಂಬಲಿಸ್ತಾ ಇದ್ವಿ ನ್ಯೂಸ್ 18ಗೆ ಪತ್ತೆಯಾದ ಬಾಲಕನ ತಂದೆಯ ಫಸ್ಟ್ ರಿಯಾಕ್ಷನ್ ಬ್ರೇಕಿಂಗ್ ನ್ಯೂಸ್ ಓದುವುದರ ಜೊತೆಗೆ ಕ್ರೀಡೆ ಇಷ್ಟ ಹೌದು ನಾವು ಬೆಂಬಲಿಸ್ತೀವಿ ಸಪೋರ್ಟ್ ಮಾಡ್ತೀವಿ ಬಟ್ ಆದರೆ ಬರೀ ಕ್ರೀಡೆ ಬರೀ ಸ್ಪೋರ್ಟ್ಸ್ ಅಂದರೆ ಜೀವನ ಕಷ್ಟ ಅಲ್ವಾ ಅಂತ ಅವರು ಮೊಬೈಲ್ ಜಾಸ್ತಿ ನೋಡಬೇಡ ಅಂತಿದ್ವಿ ಮಗನಿಗೆ ತಿಳಿ ಹೇಳೋ ಕೆಲಸ ಮಾಡ್ತಿದ್ವಿ ಈ ಥರ ನ್ಯೂಸ್ 18ಗೆ ಪತ್ತೆಯಾದ ಬಾಲಕನ ತಂದೆ ಅಂದರೆ ಮನೆ ವಾತಾವರಣ ಹೇಗಿತ್ತು ಅಂತ ಗೊತ್ತಾಗುತ್ತೆ ಯಾಕೆ ಬಿಟ್ಟೋದ್ರು ಯಾಕೆ ಹೋದರು ಈ ಥರದ್ದೆಲ್ಲ ಇದ್ದೇ ಇದೆ ಪತ್ತೆಯಾದ ಬಾಲಕನ ತಂದೆ ಜೊತೆ ನನ್ನ ಸಹೋದ್ಯೋಗಿ ಮಂಜುನಾಥ್ ಮಾತಾಡ್ಸಿದ್ದಾರೆ ಏನು ಮಾತಾಡಿದ್ರು ಅವ್ರ ತಂದೆ ಬನ್ನಿ ನೋಡೋಣ ಶನಿವಾರ ಮುಂಜಾನೆ ಬಗಲಗುಂಟೆ ಠಾಣಾ ವ್ಯಾಪ್ತಿಯಿಂದ ಮೂವರು ಮಕ್ಕಳು ನಾಪತ್ತೆ ಆಗಿದ್ರು ಎಲ್ಲೋ ಒಂದು ರೀತಿ ಪೋಷಕರಿಗೆ ಆತಂಕ ಅನ್ನೋದಿತ್ತು ನಮ್ಮ ಮಕ್ಕಳು ಎಲ್ಲಿ ಹೋದ್ರಪ್ಪ ಅಂತ ನಮ್ಮ ಜೊತೆ ಮಾತನಾಡೋದಕ್ಕೆ ವೇದಮೂರ್ತಿ ಅವರಿದ್ದಾರೆ ಪೋಷಕರ ತಂದೆ ಅವ್ರನ್ನು ಕೂಡ ಮಾತನಾಡ್ಸೋಣ ಸರ್ ಪರ್ಟಿಕ್ಯುಲರ್ ಆಗಿ ನಿಮ್ಮ ಮಗು ಯಾಕೆ ಮನೆಯಿಂದ ಹೋಗಿರುವಂಥದ್ದು ಸರ್ ಈಗ ಅವನು ಹೇಳೋ ರೀತಿ ನನಗೆ ಸ್ಪೋರ್ಟ್ಸಲ್ಲಿ ಸಪೋರ್ಟ್ ಮಾಡಲ್ಲ
ನನಗೆ ಎಜುಕೇಶನ್ ಅಲ್ಲಿ ಪ್ರೆಸ್ ಆಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾನೆ ಹೇಳಿದಾನೆ ಲೆಟರ್ ಅಲ್ಲೂ ಅದೇ ತರ ಹೇಳಿದ ನಾನು ಇಲ್ಲ ನಾನು ಆಲ್ರೆಡಿ ನಿಮಗೆಲ್ಲ ಅದನ್ನ ನಾವು ಇದನ್ನ ಮಾಡಿದೀವಿ ಸೋ ಅದ್ರ ಪ್ರಕಾರ ಹೋದ್ರೆ ಒಬ್ಬ ಮನಸ್ಸಿನಲ್ಲಿ ಒಬ್ಬ ಮನುಷ್ಯನ ಮನಸ್ಸಿನಲ್ಲಿ ಆಳ ಅಳಿಯಕಾಗಲ್ಲ ಅವರಲ್ಲಿ ಏನೇನೇ ಇರುತ್ತೆ ಅಂತ ಸೋ ನಾವು ಆಸ್ ಎ ಪೇರೆಂಟ್ಸ್ ಆಗಿ ನಾವು ಏನು ಮಾಡಬೇಕು ಅದ ತರ ನಾವು ಮಾಡಿದೀವಿ ಆಲ್ರೆಡಿ ಅವರಿಗೆ ಅಟ್ ಲೀಸ್ಟ್ ಇವಾಗ ಏನಾಗಿದೆ ಒಂದು ಎಜುಕೇಶನ್ಸ್ ಏನಾಗುತ್ತೆ ಎಜುಕೇಶನ್ಸ್ ಆಗಬೇಕು ಫಸ್ಟ್ ಮಕ್ಕಳಿಗೆ ಸ್ಪೋರ್ಟ್ಸ್ ಅಲ್ಲಿ ಜೊತೆಜೊತೆನಲ್ಲಿ ಸ್ಪೋರ್ಟ್ಸ್ ಹೋಗಬೇಕು ಇಲ್ಲ ನಮಗೆ ಸ್ಪೋರ್ಟ್ಸ್ ಏ ಬೇಕು ನಮಗೆ ಎಜುಕೇಶನ್ ಬೇಡ ಅಂದ್ರೆ ಅದು ತಪ್ಪಾಗುತ್ತೆ ಯಾಕಂದ್ರೆ ನಾವು ಆಗಿ ನಾವು ತಿದ್ದೋರು ನಾವು ಮಕ್ಕಳು ಅವರು ನಮ್ಮ ಕಷ್ಟ ಸುಖ ನಮಗೆ ಗೊತ್ತಿದೆ ಏನು ಹೊರಗಿನ ಪ್ರಪಂಚ ಏನು ಯಾವ ರೀತಿ ಇದೆ ಇವತ್ತು ಒಂದು ಎಜುಕೇಶನ್ ಇಲ್ಲ ಅಂದ್ರೆ ಯಾವ ತರ ಕಷ್ಟ ಬೀಳ್ತಾ ಇದೀವಿ ಹೆಂಗ್ ಕಷ್ಟ ಬೀಳ್ತೀವಿ ಅಂತ ಅವ್ರಿಗೆ ಗೊತ್ತಿದೆ ನಮ್ಗೆ ಗೊತ್ತಿದೆ ಅದನ್ನ ಅವ್ರಿಗೆ ಹೇಳೋದು ಸಹಜ ಗುಣ ಎಲ್ಲರಿಗೂ ಅವ್ರವ್ರದಾದ ಸ್ಕೂಲ್ ಅಲ್ಲಿ ಒಂದು ಏಮ್ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಎಲ್ಲರೂ ನಾವು ಹೇಳ್ತೀವಿ ಸಹಜವಾಗಿ ಹೇಳ್ತೀವಿ ಯಾಕಂದ್ರೆ 5 ಗಂಟೆ ತಗೊಂಡ್ ಮಲಿಕೋ 6 ಗಂಟೆ ತಗೊಂಡ್ ಮಲಿಕೊಂಡು ಸ್ವಲ್ಪ ಎದ್ದು ಓದ್ಕೊಳಪ್ಪ ಅಂತ ಹೇಳೋದು ಸಹಜ ಗುಣ ಅದು ಎಲ್ಲರೂ ಹೇಳ್ತಾರೆ ಅಥವಾ ನೀನು ಟೈಮ್ ಪಾಸ್ ಮಾಡಬೇಡ ಓದ್ಬೇಡ ಮೊಬೈಲ್ ನೋಡಬೇಡ ಅದೆಲ್ಲರೂ ಹೇಳೋದು ಸಹಜ ಅದೇ ತರ ನಾವು ಕೂಡ ಮಾಡಿದ್ವಿ ಅಷ್ಟೇ ಏಕಾಏಕಿ ಮಗ ಮನೆ ಬಿಟ್ಟು ಹೋಗಿದ್ದ ಎಲ್ಲೋ ಒಂದ್ ರೀತಿ ಆತಂಕ ಅನ್ನೋದು ನಿಮಗೂ ಕೂಡ ಇತ್ತು ನೀವು ತುಂಬಾ ಕಡೆ ಹುಡುಕಾಡುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರ ಫೈನಲಿ ನಿಮ್ಮ ಮಗ ಈಗ ಸಿಕ್ಕಿದಾನೆ ಮಗನತ್ರ ಮಾತನಾಡುವಂತ ಕೆಲಸ ಮಾಡಿದ್ರೆ ಹೇಗೆ ಸರ್ ಸರ್ ಇಲ್ಲ ಇನ್ನು ಬಿಟ್ಟಿಲ್ಲ ಅವರದೇನ ಪೊಲೀಸ್ ನವರದೆಲ್ಲ ಏನೇನೋ ಇದೆಲ್ಲ ರೂಲ್ಸ್ ಎಲ್ಲ ಇರುತ್ತೆ ಪ್ರೊಸೀಜರ್ಸ್ ಏನೇನು ಇರುತ್ತೆ ಅದನ್ನ ಮುಗಿಸ್ಕೊಂಡ್ಲಿ ನಮಗೆ ಯಾವಾಗ ಕೊಡ್ತಾರೋ ನಾವು ಆಮೇಲೆ ಕರ್ಕೊಂಡು ಹೋಗಿ ನಾವು ಮಾತಾಡ್ತೀವಿ ಒಂದ್ ವೇಳೆ ಈಗ ನಿಮ್ಮ ಮಗ ನಿಮ್ಮ ಜೊತೆ ಮಾತುಕತೆಗೆ ಸಿಕ್ಕಂತ ವೇಳೆಯಲ್ಲಿ ಏನ್ ಹೇಳ್ತೀರಾ ಅಂದ್ರೆ ಒಂದ್ ವೇಳೆ ಅವನು ಇಂಟ್ರೆಸ್ಟ್ ಅಂತಾನೆ ಮುಂದಿನ ದಿನಗಳಲ್ಲಿ ಮಾಡೋಕೆ ಪ್ರಯತ್ನವನ್ನು ಮಾಡ್ತೀರಾ ಹೇಗೆ ಸರಿ ನಾನು ಈಗ ಏನ್ ಹೇಳಿದೀನಿ ಈಗ ಮಾಡ್ತಾ ಇರೋದು ಅದನ್ನ ಈಗ ಹೊಸಾಗಿ ಮಾಡೋ ಅಂತ ಅವಶ್ಯಕತೆ ಏನಿಲ್ಲ ಅವನಿಗೆ ನನಗೆ ಏನಿದೆ ನನ್ನ ಪ್ರೊಸೀಜರ್ಸ್ ನಾವು ಹೋಗ್ಲೇಬೇಕು ಅವನು ಹಂಗೆ ಓಡೋಗ್ಬಿಟ್ಟ ಅಂದ್ಬಿಟ್ಟು ನಾವು ಇಲ್ಲ ನೀನ್ ಸ್ಪೋರ್ಟ್ಸ್ಗೆ ಹೋಗ್ಬಿಡು ನೀನು ಬೇಡಬೇಡ ನೀನು ಓಡೋಗ್ಬಿಟ್ಟಿದ್ಯಾ ಅಂದ್ಬಿಟ್ಟು ನಾವು ಇದನ್ನ ಮಾಡಕ್ ಸಾಧ್ಯ ಏನಿಲ್ಲ ಅವನ್ಗೆ ಸ್ವಲ್ಪ ಇದನ್ನ ಮಾಡ್ತೀವಿ ಟ್ಯೂನ್ ಅಪ್ ಮಾಡ್ತೀವಿ ಹಿಂಗಲ್ಲಪ್ಪ ಹಂಗೆ ಅಂತ ನಾವು ಬೈದು ಹೇಳೋದ್ರಲ್ಲಿ ಅರ್ಥ ಇಲ್ಲ ಯಾಕಂದ್ರೆ ಇವತ್ತಿನ ಮಕ್ಕಳು ಬೈದು ಹೇಳೋದು ಹೊಡೆದೇಳ ಅಂತ ಮಕ್ಕಳಲ್ಲ ಇವತ್ತು ಯಾಕಂದ್ರೆ ಹಿಂದಿನ ಕಾಲದಲ್ಲಿ ನಾವೆಲ್ಲ ಹೊಡೆದು ಒದಿಸ್ಕೊಂಡು ಎಲ್ಲ ಮಾಡ್ಕೊಂಡು ಬಂದಿದೀವಿ ಆದ್ರೆ ಬಟ್ ಇವತ್ತಿನ ಕಾಲದಲ್ಲಿ ಬೈದೇಳ ಅಂತ ಮಕ್ಕಳು ಇಲ್ಲ ಅವರು ನಾವು ಸ್ಪೋರ್ಟ್ಸ್ ಆಕ್ಟ್ ಟ್ಯೂನ್ ಅಪ್ ಮಾಡಬೇಕು ಮಾಡ್ತೀವಿ ಎಲ್ಲ ಪೇರೆಂಟ್ಸಿಗೂ ಅಷ್ಟೇ ಎಲ್ಲ ಹುಡುಗರಿಗೂ ಅಷ್ಟೇ ಇದೊಂದು ಪಾಠ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಯಾರ್ದೋ ಮಾತು ಯಾರೋ ಇವ್ರಿವ್ರೆ ಮಾತಾಡ್ಕೊಂಡು ಇವ್ರಿವ್ರೆ ಡಿಸ್ಕಷನ್ ಮಾಡ್ಕೊಂಡು ಹೋದ್ರಲ್ಲಿ ಅರ್ಥ ಇಲ್ಲ ಅದರಲ್ಲಿ ಯಾಕಂದ್ರೆ ತಂದೆ ತಾಯಿದು ಅಥವಾ ಪೇರೆಂಟ್ಸ್ದು ಕೇಳ್ಕೊಂಡು ಹೋಗೋದ್ರಲ್ಲಿ ಒಂದು ಅರ್ಥ ಇರುತ್ತೆ ಅವ್ರವರೇ ಮಾತಾಡ್ಕೊಂಡು ಹೋಗ್ಬಿಟ್ಟು ಅವರ ಉಚ್ಚಕುದ್ರೆ ಇದು ಈ ಏಜ್ ಅನ್ನೋದು ಉಚ್ಚಕುದ್ರೆ ಆ ಉಚ್ಚಕುದ್ರೆ ಎಲ್ಲಿ ಬೇಕಾದ್ರೂ ಓಡ್ಬೋದು ಈ ಟೈಮಲ್ಲಿ ಸೊ ಅದರಿಂದ ನಾವು ಎಲ್ಲರಿಗೂ ಹೇಳೋದು ಇದನ್ನೇ ದಯವಿಟ್ಟು ಎಲ್ಲರೂ ಸ್ಪೋರ್ಟ್ಸು ಇರಬೇಕು ಎಜುಕೇಷನ್ ಇರಬೇಕು ಅಂತ ನನ್ನ ಇದು ಯಾಕಂದ್ರೆ ಒಂದೇನೋ ಯಾವುದಕ್ಕೂ ನಾವು ಇದನ್ನ ಮಾಡೋಕ್ಕಾಗಲ್ಲ ಓಕೆ ಇದಿಷ್ಟು ಪರೀಕ್ಷಿತ್ ಅವರ ತಂದೆ ವೇದಮೂರ್ತಿ ಅವರು ಹೇಳ್ತಾರೆ ಕ್ಯಾಮ್ರಾ ಪರ್ಸನ್ ರೈಡು ಜೊತೆ ಮಂಜುನಾಥ್ ನ್ಯೂಸ್ 18 ಕನ್ನಡ ಬೆಂಗಳೂರು ಮಕ್ಕಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಥವಾ ಮಕ್ಕಳ ಮನಸ್ಸಲ್ಲಿ ಏನು ಓಡ್ತಾ ಇರುತ್ತೆ ಎಸ್ಪೆಷಲಿ ಆ ಹದಿಹರೆಯ 15 ವಯಸ್ಸಿಂದ 20 ವಯಸ್ಸಿನವರೆಗೆ ಏನೇನು ಚೇಂಜಸ್ ಆಗ್ತಾ ಇರುತ್ತೆ ಲೆಟ್ಸ್ ಗೋ ಲೈವ್ ಡಾಕ್ಟರ್ HS ವಿರೂಪಾಕ್ಷ ಅವರು ಮನೋವೈದ್ಯರು ನಮ್ಮ ಜೊತೆ ಈ ಕ್ಷಣ ಲೈವ್ ಜಾಯಿನ್ ಆಗ್ತಿದ್ದಾರೆ ಡಾಕ್ಟರ್ ವಿರೂಪಾಕ್ಷ ಅವರು ನಮಸ್ಕಾರ ಸರ್ ಬಿಟ್ವೀನ್ ಏಜ್ 15 ರಿಂದ 20 ಮಕ್ಕಳ ಮನಸ್ಸಲ್ಲಿ ಏನು ಓಡ್ತಾ ಇರುತ್ತೆ ಒಂದು ಕಡೆ ಅಫ್ಕೋರ್ಸ್ ಪೇರೆಂಟ್ಸು ಮಕ್ಕಳು ಒಳ್ಳೆಯದಕ್ಕೆ ಹೇಳೋದು ಅಂತ ಯಾವಾಗಲೂ ಇದ್ದೇ ಇರುತ್ತೆ ಜೊತೆಗೆ ಮಕ್ಕಳು ಈ ಕಡೆಯಿಂದ ಏನಪ್ಪ ಬರೀ ಓದು ಓದು ಅಂತಿರ್ತಾರೆ ಅಂತ ಇವ್ರಿಗೂ ಆ ಪ್ರೆಷರ್ ಅನುಭವಿಸ್ತಾ ಇರ್ತಾರೆ ಇದನ್ನು ಬ್ಯಾಲೆನ್ಸ್ ಮಾಡೋದೇ ಈಗಿರುವಂಥ ದೊಡ್ಡ ಚಾಲೆಂಜು ಪ್ಲೀಸ್ ಗೋ ಅಹೆಡ್ ಸರ್ ಡಾಕ್ಟರ್ ವಿರೂಪಾಕ್ಷ ಅವರು ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಿದೀವಿ ಅಂದ್ರೆ ಬರೀ ಅಡಲ್ಟ್ಸ್ ಅಲ್ಲಿ ಮಾತ್ರ ಅಲ್ಲ ದೊಡ್ಡವರಲ್ಲಿ ಮಾತ್ರ ಅಲ್ಲ ಮಕ್ಕಳಲ್ಲೂ ಕೂಡ ತುಂಬಾ ಹೆಚ್ಚಿನ ಮಟ್ಟಿಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿದೆ ಸೊ ಒಂದು ಮುಖ್ಯವಾದ ವರ್ಡ್ ಏನು ಯೂಸ್ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಯಾಕೆ ಪ್ರಾಬ್ಲಮ್ಸ್ ಆಗ್ತಿದೆ ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ದಿ ಫ್ಯಾಮಿಲಿ ಇರಬಹುದು ಎಕ್ಸ್ಪೆಕ್ಟೇಷನ್ ಫ್ರಮ್ ದ ಸ್ಕೂಲ್ ಇರಬಹುದು ಅಥವಾ ಅವರಿಂದನೇ ಒಂದು ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರಬಹುದು ಕೆಲವು ಸಲ ಐಡಿಯಲ್ ಎಕ್ಸ್ಪೆಕ್ಟೇಷನ್ ಈ ತರ ಸಿಚುವೇಶನ್ ಅಲ್ಲಿ ನಾವು ಇದ್ ಮಾಡ್ಕೊಳ್ಲಿಕ್ಕೆ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅವಾಗ ಏನಾಗುತ್ತೆ ಆ ಕನೆಕ್ಷನ್ ಬಿಟ್ವೀನ್ ಪೇರೆಂಟ್ಸು ಮತ್ತೆ ಮಕ್ಕಳು ನೀವ್ ಹೇಳ್ದಂಗೆ 15 ರಿಂದ 20 ವಯಸ್ಸು ತುಂಬಾ ಸೆನ್ಸಿಟಿವ್ ಏಜ್ ಯಾಕೆಂದ್ರೆ ಮಕ್ಕಳಲ್ಲಿ ಏನ್ ಅನ್ಕೊಳ್ತಿರ್ತಾರೆ ಅವರು ವಿ ಆರ್ ಆಲ್ರೆಡಿ ಅಡಲ್ಟ್ಸ್ ನಾವು ಆಲ್ರೆಡಿ ದೊಡ್ಡವರು ನಾವು ನಮ್ ಡಿಸಿಷನ್ಸ್ ನಾವು ಮಾಡ್ಕೊಳ್ತೀವಿ ಬೇರೆಯವ್ರು ಯಾರು ಪ್ರೆಷರ್ ಹಾಕಬಾರ್ದು ಅಂತ ಅವ್ರು ಅನ್ಕೊಳ್ತಿರ್ತಾರೆ ತಂದೆ ತಾಯಿಗಳಿಗೆ ಮಕ್ಕಳು 20 ಇರ್ಲಿ 50 ಇರ್ಲಿ 70 ಇರ್ಲಿ ಮಕ್ಕಳುಗಳು ಮಕ್ಕಳ ತರನೇ ಇರ್ತಾರೆ ಸೊ ಅವಾಗ ಏನಾಗುತ್ತೆ ಅವಾಗ ಒಂದ್ ರೀತಿಯ ಒಂದು ಕ್ಲಾಶ್ ಬರುವಂತದ್ದಾಗ್ಬಹುದು ಅಥವಾ ಮನಸ್ತಾಪ ಡಾಕ್ಟ್ರೆ ಪೋಷಕರು ಒಂದು ಆತಂಕ ಇರುತ್ತಲ್ಲ ಡಾಕ್ಟ್ರೆ ಅಯ್ಯೋ ಎಲ್ಲೋ ನಮ್ಮ ಮಕ್ಕಳು ಕೆಟ್ಟೋಗ್ಬಿಟ್ರೆ ಹಿಂದೆ ಮುಂದೆ ಆಗ್ಬಿಟ್ರೆ ಓದೋದ್ ಬಿಟ್ಬಿಟ್ರೆ ಮುಂದೆ ಭವಿಷ್ಯ ಏನು ಅಂತ ಪೇರೆಂಟ್ಸ್ಗೂ ಯೋಚನೆ ಇರುತ್ತೆ ಅದನ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅಂತೀರಾ
ಖಂಡಿತವಾಗ್ಲು ಒಂದ್ ಆಸ್ಪೆಕ್ಟ್ ಒಂದು ಪೇರೆಂಟ್ ಕೂಡ ಈಗ ಹೇಳಿದ್ರು, ಮುಖ್ಯವಾಗಿ ಏನಂದ್ರೆ ಎಲ್ಲೋ ಒಂದ್ ಕಡೆ ಒಂದು ಅಥಾರಿಟೇಟಿವ್ನೆಸ್ ಯೂಸ್ ಮಾಡದೆ ಒಂದು ನಾವು ಮಕ್ಕಳ ಜೊತೆ ಕನೆಕ್ಟ್ ಮಾಡಿಕೊಂಡು ಅವರಲ್ಲಿ ಆಗುವ ಮನಸ್ಥಿತಿನ ಅರ್ಥ ಮಾಡ್ಕೊಳ್ಲಿಕ್ ಸಾಧ್ಯನ ಇಲ್ವಾ? ಯಾಕೆಂದ್ರೆ ನೀವು ಫೋರ್ಸ್ ಮಾಡಿ ಕೇಳಿದ್ರೆ ಹೇಳೋದಿಲ್ಲ, ಅಥವಾ ಕೆಲವು ಸಲ ತುಂಬಾ ಅತಿಯಾದ ಒಂದು ಸ್ಟ್ರೆಸ್ ಬಂದಾಗ ಈ ತರ ಮನೆ ಬಿಟ್ಟು ಹೊರಗ್ಬಿಡೋದು. ಈ ಮಕ್ಕಳುಗಳು ಸಿಕ್ಕಿದ್ರು ಪ್ರೊಬಬ್ಲಿ ಅದು ಒಂದ್ ರೀತಿ ಲಕ್. ಹೌದು, ಕೆಲವು ಸಲ ಎಷ್ಟೊಂದ್ ಸಲ ಮಕ್ಕಳುಗಳು ಹೋದವರು ಹಿಂದೆ ಬರೋದಿಲ್ಲ, ಕೆಲವು ಕೆಟ್ಟ ಚಟಗಳಿಗೆ ಸೇರ್ಕೊಳ್ತಾರೆ ಅಥವಾ ಗ್ಯಾಂಗ್ ಆಕ್ಟಿವಿಟೀಸ್ ಸೇರ್ಕೊಳ್ತಾರೆ ಅಥವಾ ಬೇರೆಯವ್ರು ಯಾರಾದ್ರೂ ಉಪಯೋಗ ಪಡಿಸ್ಕೊಳ್ತಾರೆ. ಸೊ ಆ ತರದ್ರ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ತಂದೆ ತಾಯಿಗಳಿಗೆ ಆತಂಕ ಇದ್ರು ಕೂಡ ಅಥವಾ ಅವರಿಗೆ ಒಂದ್ ರೀತಿ ಯೋಚನೆ ಇದ್ರು ಕೂಡ ದ ಬೆಸ್ಟ್ ವೇ ಇಸ್ ಆಲ್ವೇಸ್ ಕನೆಕ್ಟಿಂಗ್ ವಿತ್ ಯುವರ್ ಕಿಡ್ಸ್. ಮಕ್ಕಳು ಯಾವಾಗ್ಲೂ ಪೇರೆಂಟ್ಸ್ ಹೇಳೋದೇನಪ್ಪ ಅಂದ್ರೆ ಚಿಕ್ಕ ವಯಸ್ಸಿಂದ ನಮ್ಮ ಮನೇಲಿ ಒಳ್ಳೆ ವಾತಾವರಣ ಕೊಟ್ಟಿದ್ದೀವಿ, ನಾವು ಚೆನ್ನಾಗೇ ನೋಡ್ಕೊಂಡಿದ್ದೀವಿ, ಮಕ್ಳು ಯಾಕೆ ಹಿಂಗೆ ಅಂತ. ಇದಕ್ಕೆ ನಿಮ್ಮ ಉತ್ತರ ಏನು ಡಾಕ್ಟರ್? ಅಲ್ಲ, ಒಳ್ಳೆ ವಾತಾವರಣ ಕೊಟ್ಟಿದೀವಿ, ಮಕ್ಕಳುಗಳಿಗೆ ಕೇಳಿದ್ದನ್ನೆಲ್ಲ ನಾವು ಕೊಡಿಸಿದೀವಿ ಅನ್ನೋದು ಆ ಪರ್ಸ್ಪೆಕ್ಟಿವ್ ಥಿಂಕಿಂಗ್ ಅಂತ ಕರಿತೀವಿ. ತಂದೆ ತಾಯಿಗಳು ಏನ್ ಮಾಡ್ತಿದ್ದಾರೆ ಅವರ ಪ್ರಕಾರ ಸರಿ ಇರುತ್ತೆ, ಮಕ್ಕಳ ಪ್ರಕಾರ ನಮ್ಗೆ ಬೇರೆ ಏನೋ ಬೇಕಾಗಿತ್ತು ಅಂತ ಇರುತ್ತೆ. ಅಲ್ಲೇ ಒಂದು ಮಿಸ್ಮ್ಯಾಚ್ ಬರುವಂತದ್ದು. ಅವಾಗ ಕೆಲವು ಸಲ ಮಕ್ಕಳುಗಳಿಗೆ ಕೆಲವು ಫೆಸಿಲಿಟೀಸ್ ಬೇಕಾಗಿರಲ್ಲ, ಬಟ್ ಅವ್ರಿಗೇನೋ ಒಂದ್ ಟೈಮ್ ಬೇಕಾಗಿರುತ್ತೆ. ನಾವು ಈತರ ನಮ್ ಪ್ರಾಕ್ಟೀಸ್ ಅಲ್ಲಿ ಎಸ್ಪೆಷಲಿ ಪ್ಯಾಂಡಮಿಕ್ ಬಂದ್ಮೇಲೆ ತುಂಬಾ ನೋಡ್ತಿದೀವಿ, ತಂದೆ ತಾಯಿಗಳು ಮಾನಿಟರಿಂಗ್ ಜಾಸ್ತಿ ಆಗಿದೆ. ಯಾಕಂದ್ರೆ ಮನೆಯಲ್ಲೇ ಕ್ಲಾಸ್ ನೋಡ್ಕೊಬೇಕು, ಯಾವಾಗ್ಲೂ ಓದು ಓದು ಅಂತ ಹೇಳ್ತಿರೋದು. ಆಮೇಲೆ ಇನ್ನೊಂದು ಏನು ನಮ್ಮ ದೇಶದಲ್ಲಿ ಅಂದ್ರೆ ಓದಿಗೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ, ಬೇರೆ ಅದಕ್ಕೆ ನಾವು ಅಷ್ಟು ಪ್ರಾಮುಖ್ಯತೆ ಕೊಡೋದಿಲ್ಲ. ಎಲ್ಲೋ ಒಂದ್ ಕಡೆ ಆ ಬ್ಯಾಲೆನ್ಸ್ ಬೇಕಾಗುತ್ತೆ. ಎಲ್ಲಾ ಕಡೆ ಅಕಾಡೆಮಿಕ್ಸೇ ಫಸ್ಟ್, ಬೇರೆ ಏನು ಮಾಡಿದ್ರು ಜೀವನದಲ್ಲಿ ಆಗೋದಿಲ್ಲ. ಅದೇ ನೀವು ವೆಸ್ಟರ್ನ್ ಕಂಟ್ರೀಸ್ ನೋಡಿದ್ರೆ ಬೇರೆ ಎಲ್ಲಾ ಒಂದು ಸ್ಪೋರ್ಟ್ಸ್ ಇರ್ಬೋದು ಅಥವಾ ಮ್ಯೂಸಿಕ್ ಇರ್ಬೋದು ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ. ಸೊ ಇದು ಇದನ್ನು ಕೂಡ ನಾವು ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ. ಪೋಷಕರು ಒಂದಷ್ಟು ಮಟ್ಟಿಗೆ ಇನ್ನೂ ಮೆಚೂರ್ ಆಗಿ ಯೋಚನೆ ಮಾಡಿ, ಏನಾದ್ರೂ ಮಕ್ಕಳು ಈ 14-15 ಅಥವಾ 16 ಇಯರ್ಸ್ ಬರ್ತಿರ್ಬೇಕಾದ್ರೆ ಅವರಲ್ಲದೆ ಬೇರೆಯವ್ರ ಕೈಲಿ ಅಂದ್ರೆ ಥರ್ಡ್ ಪಾರ್ಟಿ ಕೈಲಿ ಕೌನ್ಸಿಲಿಂಗ್ ಮಾಡಿಸೋದು ಆ ಥರದ್ದು ಏನಾದ್ರೂ ಮಾಡ್ಬೇಕಾ ಡಾಕ್ಟರ್ ನಿಮ್ಮ ಪ್ರಕಾರ? ಅಲ್ಲ, ಒಂದು ಒಂದು ಕಿವಿಮಾತು ಪೋಷಕರಿಗೆ ಏನು ಅಂದ್ರೆ, ಈಗ ನಿಮಗೆ ನಿಮ್ಮ ಮಗುವಿನ ಜೊತೆ ಅಥವಾ ಮಗ ಮಗಳ ಜೊತೆ ನೀವು ಕನೆಕ್ಟ್ ಆಗ್ಲಿಕ್ಕೆ ಆಗಿಲ್ಲ ಅಂದ್ರೆ ಯಾವಾಗ್ಲೂ ಯಾರಾದ್ರೂ, ಈಗ ಕೌನ್ಸಿಲರ್ಸ್ ತುಂಬಾ ಜನ ಇರ್ತಾರೆ ಎಲ್ಲಾ ಸ್ಕೂಲಲ್ಲಿ, ಕೌನ್ಸಿಲರ್ಸ್ ಇರ್ತಾರೆ ಅಥವಾ ಎಷ್ಟು ಎಲ್ಲ ಆಲ್ಮೋಸ್ಟ್ ಎಲ್ಲ ಆಸ್ಪತ್ರೆಯಲ್ಲಿ ಸೈಕಾಲಜಿಸ್ಟ್ ಅಥವಾ ಸೈಕಿಯಾಟ್ರಿಸ್ಟ್ ಇರ್ತಾರೆ. ಸೈಕಿಯಾಟ್ರಿಸ್ಟ್ ಮತ್ತೆ ಸೈಕಾಲಜಿಸ್ಟ್ ಹತ್ರ ತೊಂದರೆ ಇದ್ದಾಗ ಮಾತ್ರ ಹೋಗ್ಬೇಕು ಅಂತಿಲ್ಲ. ಕೆಲವು ಸಲ ನಿಮ್ಗೆ ಏನೋ ಒಂದು ಡೈರೆಕ್ಷನ್ ಗೊತ್ತಾಗ್ತಿಲ್ಲ ಅಥವಾ ನೀವು ಮಗು ಜೊತೆ ಕನೆಕ್ಟ್ ಮಾಡಕ್ ಆಗ್ತಿಲ್ಲ ಅಥವಾ ಮಗು ನಿಮ್ಗೇನೋ ಹೇಳ್ತಿಲ್ಲ ಅಂತ ಅನ್ನಿಸ್ತಾ ಇದೆ ಅಂದಾಗ ಥರ್ಡ್ ಪರ್ಸನ್ ಅಥವಾ ಅಬ್ಜೆಕ್ಟಿವ್ ಥಿಂಕಿಂಗ್ ಅಂತ ಏನ್ ಕರಿತೀವಿ ಅವ್ರ ಹತ್ರ ಕರ್ಕೊಂಡು ಹೋದಾಗ ಅವರು ನಿಮಗೆ ಡೈರೆಕ್ಷನ್ ಕೊಡ್ಲಿಕ್ಕೆ ನೀವು ಹೇಳ್ದಂಗೆ. ಹೌದು. ಯಾಕೆಂದ್ರೆ ಅದು ಅದು ಪ್ರೋಟೋಕಾಲ್. ಅಲ್ಲಿ ಕೌನ್ಸಿಲಿಂಗ್ ಇಲ್ಲದೆ ಮಕ್ಕಳುಗಳು ಸ್ಕೂಲಲ್ಲಿ ಇರೋದೇ ಇಲ್ಲ. ಇಲ್ಲಿ ನಮ್ಮ ದೇಶದಲ್ಲಿ ಏನಾಗುತ್ತೆ, ಅದು ಏನೋ ಒಂದು ಒಂದು ಪ್ರೋಟೋಕಾಲ್ ಅಂತ ಇಟ್ಕೊಂಡಿರ್ತಾರೆ ವಿನಃ ಅದು ಹಿಂಜರಿಕೆ. ಸರ್, ಎಲ್ಲೋ ಮನೋವೈದ್ಯರತ್ ಹೋಗ್ತೀವಿ ಅಂದ್ರೆ ಏನೋ ಆಗ್ಬಿಟ್ಟಿದೆ, ನಮಗೆ ಎಲ್ಲೋ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಹಾಗಾಗಿ ಹೋಗ್ಬಾರ್ದು ಅನ್ನೋದೊಂದು ಇರುತ್ತೆ ನಮ್ಮಲ್ಲಿ ಯಾವಾಗ್ಲೂ. ಕರೆಕ್ಟ್. ಹೌದು, ಆ ಒಂದು ಸ್ಟಿಗ್ಮಾ ಇನ್ನೂ ಇದೆ. ಒಂದು ಏನಂದ್ರೆ ಮನೋವೈದ್ಯರ ಹತ್ರ ಹೋದ್ರೆ ಅಥವಾ ಸೈಕಾಲಜಿಸ್ಟ್ ಹತ್ರ ಹೋದ್ರೆ 90% ನಮ್ಮಲ್ಲಿ ಬರೋರು ಎಲ್ಲ ನಾರ್ಮಲ್. ಯಾಕಂದ್ರೆ ಇವನು ನಿದ್ರೆ ಬಂದಿಲ್ಲ ಅಂತಾಗ್ಲಿ ಅಥವಾ ಟೆನ್ಷನ್ ಬರ್ತಿದೆ ಅಂತಾಗ್ಲಿ ಅಥವಾ ಇಬ್ರು ಗಂಡ ಹೆಂಡತಿಯ ಮಧ್ಯೆ ಮನಸ್ತಾಪ ಇದೆ ಅಂತಾಗ್ಲಿ ಅಥವಾ ಈವನ್ ಮದುವೆ ಮುಂಚೆ ಆ ತರದ್ದು ಅಥವಾ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗ್ತಿಲ್ಲ, ಈ ತರ ವಿಚಾರಗಳಿಗೂ ಕೂಡ ಜನಗಳು ನಮ್ಮನ್ನ ಇದ್ ಮಾಡ್ತಾರೆ. ಸೊ ಅದರಿಂದ ಆ ಒಂದು ಇದನ್ನ ಯೂಸ್ ಮಾಡಿ ಜನರಲಿ ಡಾಕ್ಟ್ರೆ ಮಕ್ಕಳ ಪರ್ಸ್ಪೆಕ್ಟಿವ್ ಯೋಚನೆ ಮಾಡಿದ್ರೆ ಓದ್ಬೇಕು ನಿಜ, ಜೊತೆಗೆ ಈ ಕರೋನಾ ಪ್ಯಾಂಡಮಿಕ್ ಒಂದೂವರೆ ವರ್ಷದಿಂದ ಮನೇಲೇ ಇದ್ದಾರೆ, ಸ್ಕೂಲ್ಗಳಿಗೆ ಹೋಗಕ್ಕಾಗಿಲ್ಲ, ಬೆರೆಯೋಕ್ಕಾಗಲಿಲ್ಲ, ಅವರ ಚಟುವಟಿಕೆ ಮಾಡೋಕ್ಕಾಗಿಲ್ಲ, ಅದು ಕೂಡ ಮಕ್ಕಳ ಮನಸ್ಥಿತಿಯ ಮೇಲೆ ಒಂದಷ್ಟು ನಕಾರಾತ್ಮಕ ಪರಿಣಾಮಗಳು ಬೀರೋಕೆ ಸಾಧ್ಯ ಆಗುತ್ತಲ್ವಾ? ಖಂಡಿತವಾಗ್ಲು. ಯಾಕೆಂದ್ರೆ ನಮ್ಮ ಜೀವನದಲ್ಲಿ ಮೂರು ಆಸ್ಪೆಕ್ಟ್ ಇದೆ. ಒಂದು ನಮ್ದು ಪ್ರೊಫೆಷನಲ್ ಅಥವಾ ಅಕಾಡೆಮಿಕ್ ಲೈಫ್, ಇನ್ನೊಂದು ಸೋಷಿಯಲ್ ಲೈಫ್, ಮೂರನೇದು ಪರ್ಸನಲ್ ಲೈಫ್. ಇಲ್ಲಿ ಏನಾಗ್ಬಿಟ್ಟಿದೆ, ನಾವು ಬರೀ ಅಕಾಡೆಮಿಕ್ಸ್ ಅಷ್ಟೇ ಗಮನ ಕೊಡ್ತಿದೀವಿ, ಪರ್ಸನಲ್ ಲೈಫ್ ಇಲ್ಲ. ಯಾಕಂದ್ರೆ ಮನೇಲಿ ಯಾವಾಗ್ಲೂ ಒಂದು ಟೆನ್ಷನ್ ವಾತಾವರಣ ಇರುತ್ತೆ, ಹೊರಗಡೆ ಹೋಗಿ ಸೋಷಲೈಸೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಥವಾ ಫ್ರೆಂಡ್ಸ್ಗಳ ಜೊತೆ ಆಟ ಆಡಕ್ ಆಗೋದಿಲ್ಲ. ಇದೆಲ್ಲ ಸ್ಟ್ರೆಸ್ ಅನ್ನ ಜಾಸ್ತಿ ಮಾಡುತ್ತೆ ದೊಡ್ಡವರಲ್ಲೇ. ನಿಮ್ಗೆ ಗೊತ್ತಿರಬಹುದು, ಪ್ಯಾಂಡಮಿಕ್ ಬಂದ್ಮೇಲೆ ದೊಡ್ಡವರಲ್ಲಿ ಸ್ಟ್ರೆಸ್ ಜಾಸ್ತಿ ಆಗಿದೆ, ಡಿಪ್ರೆಷನ್ ಜಾಸ್ತಿ ಆಗಿದೆ, ಸೂಸೈಡ್ ರೇಟ್ ಜಾಸ್ತಿ ಆಗಿದೆ. ದೊಡ್ಡವರಲ್ಲಿ ಈ ತರ ಪರಿಣಾಮ ಬಿಡ್ತಿರ್ಬೇಕಾದ್ರೆ ಮಕ್ಕಳಲ್ಲೂ ಕೂಡ ಇದಕ್ಕಿಂತ ಹೆಚ್ಚಿನ ಪರಿಣಾಮ ಇರುತ್ತೆ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ವೆರಿ ಟ್ರೂ. ಡಾಕ್ಟರ್, ಜಸ್ಟ್ ಹೋಲ್ಡ್ ಫಾರ್ ಎ ಸೆಕೆಂಡ್. ಅಂದ್ರೆ ನನಗೆ ಅನ್ಸೋದು ಈ ತರದೆಲ್ಲ ಬೆಳವಣಿಗೆ ನಡಿಬೇಕಾದ್ರೆ ತಪ್ಪು ಯಾರ್ದು? ಮಕ್ಕಳಿಗೆ ದೊಡ್ಡವ್ರ ತಪ್ಪು, ದೊಡ್ಡವ್ರಿಗೆ ಮಕ್ಕಳ ತಪ್ಪು, ದೊಡ್ಡವ್ರು ಹೇಳ್ತಾರೆ ಮಕ್ಳು ಯಾಕೆ ಹೀಗೆ, ಮಕ್ಳು ಹೇಳ್ತಾರೆ ದೊಡ್ಡವ್ರು ಯಾಕೆ ಹೀಗೆ ಅಂತ. ನಿಮ್ಮಿಂದ ನಿಮಗೆ ಥ್ಯಾಂಕ್ಸ್ ಹೇಳೋಕೆ ಮುಂಚೆ, ನೋಡ್ತಿರುವಂಥ ಕೋಟ್ಯಾಂತರ ಮಕ್ಕಳಿಗೆ ಅಥವಾ ಪೇರೆಂಟ್ಸ್ಗೆ ಏನು ಹೇಳೋಕೆ ಬಯಸ್ತೀರಾ? ಲಾಸ್ಟ್ ರಿಮಾರ್ಕ್.
ಒಂದು ಮುಖ್ಯವಾಗಿ ಏನರ್ಥ ಮಾಡ್ಕೋಬೇಕು, ಮಕ್ಕಳು ಕಲಿತಾ ಇರೋದ್ರಿಂದ ನಾವು ಅವರಿಗೆ ಒಳ್ಳೆ ರೋಲ್ ಮಾಡೆಲ್ ಆಗಿರ್ಬೇಕು. ಮಕ್ಕಳ ಮೇಲೆ ಬ್ಲೇಮ್ ಮಾಡೋದು ನನ್ನ ಪ್ರಕಾರ ಸರಿಯಲ್ಲ. ಯಾಕೆಂದ್ರೆ ದೊಡ್ಡವರಾಗಿ ನಾವು ಅವರಿಗೆ ಒಂದು ರೋಲ್ ಮಾಡೆಲ್ ಆಗಿ ಅವ್ರ ಜೊತೆ ಕನೆಕ್ಟ್ ಆಗಿ ಅವರಿಗೆ ಸರಿ ತಪ್ಪುಗಳು, ಇಲ್ಲಿ ನಮ್ಮ ಇಂಡಿಯಾದಲ್ಲಿ ಏನಾಗುತ್ತೆ ಅಂದ್ರೆ ತಪ್ಪುಗಳ ಬಗ್ಗೆ ಅಥವಾ ಬೇರೆ ಕೆಲವು ವಿಚಾರಗಳ ಬಗ್ಗೆ ನಾವು ಮಾತಾಡೋದಿಲ್ಲ. ಅಡಿಕ್ಷನ್ ಆಗಿರ್ಬೋದು, ಸೆಕ್ಸ್ ಎಜುಕೇಶನ್ ಬಗ್ಗೆ ಆಗಿರ್ಬೋದು, ಟೆನ್ಷನ್ ಬಗ್ಗೆ ಆಗ್ಬೋದು, ನಾವು ಮಾತಾಡೋದಿಲ್ಲ. ಅದನ್ನ ಮುಕ್ತ ಮನಸ್ಸಿಂದ ತಂದೆ ತಾಯಿಗಳು ಮಾತಾಡಿದಾಗ ಮಕ್ಕಳುಗಳು ಕನೆಕ್ಟ್ ಆಗಿ ಈ ತರ ಪ್ರಾಬ್ಲಮ್ನ ಆದಷ್ಟು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ವೆರಿ ಟ್ರೂ, ಕ್ರಿಸ್ಪ್ ಆಗಿ ತುಂಬಾ ಕ್ಲಿಯರ್ ಆಗಿ ಹೇಳಿದಿರಿ ಡಾಕ್ಟರ್ ವಿರೂಪಾಕ್ಷ ಅವರೇ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಜಾಯಿನ್ ಆಗಕ್ಕೆ. ಕೊರೋನಾ ಜಾಗೃತಿ ಬಗ್ಗೆ ನೆಟ್ವರ್ಕ್ 18 ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಇಡೀ ದೇಶದಾದ್ಯಂತ ನಾವು ಅಭಿಯಾನ ಮಾಡ್ತಿದ್ದೀವಿ. ವಾಟ್ಸಪ್ ಸಹಾಯವಾಣಿ ಕೂಡ ಇದ್ದೇ ಇದೆ ನಿಮಗೋಸ್ಕರ, 7977773753, 9977773753. ವೆಬ್ಸೈಟ್ ಕೂಡ ಇದೆ www.moneycontrol.com/sanjeevini. ಮುಂದುವರಿತೆ ಚಿಕ್ಕ ವೆಲ್ಕಮ್ ಬ್ಯಾಕ್. ಮಹಿಳೆಯರು ಒಂಟಿಯಾಗಿರೋದಕ್ಕೆ ಬಯಸ್ತಾರೆ, ಮದುವೆ ಆದ್ಮೇಲೂ ಕೂಡ ತಾಯಿ ಆಗೋದಕ್ಕೆ ಅವರು ಇಷ್ಟಪಡಲ್ಲ. ಆರೋಗ್ಯ ಸಚಿವ ಕೆ ಸುಧಾಕರ್ ಅವರ ಹೇಳಿಕೆ ಬ್ರೇಕಿಂಗ್ ನ್ಯೂಸ್. ವಿವಾಹ ಆದ್ಮೇಲೂ ಮಕ್ಕಳಿಗೆ ಜನ್ಮ ನೀಡೋಕೆ ಇಷ್ಟಪಡಲ್ಲ ಆಧುನಿಕ ಮಹಿಳೆಯರು, ಅವರು ಒಂಟಿಯಾಗಿರೋಕೆ ಇಷ್ಟಪಡ್ತಾರೆ. ಯಾಕೆಂದ್ರೆ ಬಾಡಿಗೆ ತಾಯ್ತನವನ್ನ ಅವರು ಅನುಸರಿಸ್ತಾರೆ ಅನ್ನೋದು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ಮಾತಾಗಿತ್ತು. ಇದನ್ನ ನಿನ್ನೆ ವಿಶ್ವ ಮಾನಸಿಕ ಆರೋಗ್ಯ ದಿನ ಕಾರ್ಯಕ್ರಮದ ಸಂದರ್ಭದಲ್ಲಿ ಅವರು ಮಾತಾಡಿದ್ರು. ನಿಮಾನ್ಸ್ ಒಂದು ಕಾರ್ಯಕ್ರಮದಲ್ಲಿ ಅವರು ಸ್ಟೇಟ್ಮೆಂಟ್ ಕೊಟ್ಟದ್ದು, ಬಾಡಿಗೆ ತಾಯ್ತನದ ಮೊರೆ ಹೋಗ್ತಾರೆ ಹೆಣ್ಮಕ್ಳು, ಬಾಡಿಗೆ ತಾಯ್ತನ ಒಳ್ಳೆಯ ಬೆಳವಣಿಗೆ ಅಲ್ಲ ಅನ್ನೋದು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ಹೇಳಿಕೆಯಾಗಿತ್ತು. ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ಅಂದರೆ ನಿಮ್ಯಾನ್ಸ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಮಾತಾಡ್ತಿರ್ಬೇಕಾದ್ರೆ ಇದನ್ನು ಮೆನ್ಷನ್ ಮಾಡ್ತಾರೆ, ಬಾಡಿಗೆ ತಾಯ್ತನದ ಮೊರೆ ಹೋಗ್ತಾರೆ ಹೆಣ್ಣುಮಕ್ಕಳು, ಅವರು ಒಂಟಿಯಾಗಿರೋಕೆ ಇಷ್ಟಪಡ್ತಾರೆ, ಮದುವೆ ಆದಮೇಲೂ ಕೂಡ ಮಕ್ಕಳಿಗೆ ಜನ್ಮ ನೀಡೋದಕ್ಕೆ ಅವರು ಇಷ್ಟಪಡಲ್ಲ ಅನ್ನೋ ಮಾಹಿತಿಯನ್ನು ಆರೋಗ್ಯ ಸಚಿವರು ಮೆನ್ಷನ್ ಮಾಡ್ತಾರೆ. We don't want our parents to live with us, forget about grandparents being with us. And today, sorry to say this, lot of modern women in India, they want to stay single. Even if they get married, they don't want to give a birth, they want surrogacy. So there is a paradigm shift in our thinking, which is not good. ಮತ್ತೆ ಸಮಾಯಿತಿ, ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಸ್ಪೆಷಲ್ ಕರೆಸ್ಪಾಂಡೆಂಟ್ ದಶರಥ್ ಸಾವುರ ದೂರವಾಣಿ ಸಂಪರ್ಕದಲ್ಲಿ. ಗುಡ್ ಮಾರ್ನಿಂಗ್ ದಶರಥ್. ಗುಡ್ ಮಾರ್ನಿಂಗ್ ಹರೀಶ್. ಅಂದ್ರೆ ಹೆಣ್ಣು ಮಕ್ಕಳ ಆಲೋಚನೆ ಬದಲಾಗ್ತಾ ಇದೆ, ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅನ್ನುವ ಕನ್ಸರ್ನ್ ಹೇಗೆ? ಅದೇ ಕನ್ಸರ್ ಅಂತ ಕಾಣಿಸುತ್ತೆ. ಇವತ್ತು ಮಾನಸಿಕವಾಗಿ ಸಾಕಷ್ಟು ಜನ ಸ್ಟ್ರೆಸ್ ನಿಂದ ಬಳಲ್ತಾ ಇದ್ದಾರೆ. ಆ ಸ್ಟ್ರೆಸ್ ಅನ್ನ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿದ್ರೆ ನಾನಾ ರೀತಿಯ ಲೈಫ್ ಸ್ಟೈಲ್ ಅನ್ನ ಬದಲಾವಣೆ ಮಾಡ್ಕೊತಾ ಇದ್ದಾರೆ. ಜೀವನ ಏನು ಪದ್ಧತಿ ಇತ್ತು ಸಂಪೂರ್ಣ ಬದಲಾಗ್ತಿದೆ, ಅದರಲ್ಲೂ ಕೂಡ ಮಹಿಳೆಯರಲ್ಲಿ ಅಜಗಜಾಂತರ ವ್ಯತ್ಯಾಸ ಆಗ್ತಿದೆ. ಐ ಆಮ್ ವೆರಿ ಸಾರಿ ಟು ಸೇ ದಿಸ್ ಅಂತ ಹೇಳಿ ಮೊದಲೇ ಅದನ್ನ ಕ್ಷಮೆ ಕೇಳಿ ಮುಂದುವರಿಸಿದ್ದಾರೆ. ಇವತ್ತಿನ ಮಹಿಳೆಯರು ಏಕಾಂಗಿಯಾಗಿ ಇರೋಕೆ ಇಷ್ಟಪಡ್ತಾರೆ, ಮದುವೆ ಆದ್ರೂ ಕೂಡ ಮಕ್ಕಳಿಗೆ ಜನ್ಮ ಕೊಡೋದಿಲ್ಲ. ಅದ್ ಯಾಕೆ ಅಂತ ವಿವರಣೆ ಕೊಡ್ಲಿಲ್ಲ ಅವರು. ಆದ್ರೆ ಯಾವ ಮಹಿಳೆಯರು ಕೂಡ ಒಂಟಿಯಾಗಿರ್ಲಿಕ್ಕೆ ಬಯಸ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಹೇಗೆ ಅವಿಭಕ್ತ ಕುಟುಂಬಗಳಾಗಿ ಒಡೆದು ಹೋಗ್ತಾ ಇದೆ ಸಮಾಜ ಅನ್ನೋದನ್ನು ಕೂಡ ವಿವರಿಸಿದ್ದಾರೆ. ತಂದೆ ತಾಯಿಗಳ ಜೊತೆಗೆ ಇರೋಕ್ಕೂ ಕೂಡ ಮಕ್ಕಳು ಇಷ್ಟಪಡೋದಿಲ್ಲ. ಇನ್ನು ಅದ ಅಜ್ಜ ತಾತರ ಜೊತೆ ಮಾತ್ರ ಅಲ್ಲ, ಅಪ್ಪ ಅಮ್ಮನ ಜೊತೆನೂ ಕೂಡ ಇರಕ್ ಇಷ್ಟಪಡೋದಿಲ್ಲ ಮಕ್ಕಳು ಅಂತ ಹೇಳಿದ್ದಾರೆ. ಸೊ ಈ ರೀತಿಯ ಬದಲಾವಣೆ ಬದಲಾಗ್ತಿರುವಂತ ಜೀವನ ಶೈಲಿ ಬಗ್ಗೆ ಮಾತನಾಡ್ತಾ ಮಹಿಳೆಯರ ಬಗ್ಗೆ ಹೇಳಿದ್ದಾರೆ. ಬಟ್ ಅದು ಯಾವ ಹಿನ್ನೆಲೆಯಿಂದ ಹೇಳಿದ್ದಾರೆ ಅಂತೇಳಿ ಅವರೇ ಅದಕ್ಕೆ ಸ್ಪಷ್ಟನೆ ಕೊಡ್ಬೇಕಾಗತ್ತೆ. ಒಂದ್ ಮೆನ್ಷನ್ ಮಾಡ್ತಾರೆ ನಾನು ನೋಡ್ರಂಗೆ, ಅಂದ್ರೆ ದೇಶದಲ್ಲಿ ಪ್ರತಿ 7 ಜನರಿಗೆ ಒಬ್ಬರಿಗೆ ಮಾನಸಿಕವಾಗಿ ತೊಂದರೆ ಇರುತ್ತೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡ್ತಾರೆ. ಅಂದ್ರೆ ಇದೆಲ್ಲವೂ ಕೂಡ ಸ್ಟಡೀಸ್ ಇಂದ ಗೊತ್ತಾಗಿರೋದು, ಬಿಕಾಸ್ ಅವರೇ ಹೇಳ್ತಾರೆ ದೇಶದಲ್ಲಿ ಸಂಶೋಧನೆಗಳು ಇನ್ನೂ ಹೆಚ್ಚಾಗಬೇಕು ಇದ್ರ ಬಗ್ಗೆ ಅಂತ ಕೂಡ ಮೆನ್ಷನ್ ಮಾಡ್ತಾರೆ ಒಂದು ಪಾಯಿಂಟ್ ಅಲ್ಲಿ. ಖಂಡಿತವಾಗಿಯೂ ಡಾಕ್ಟರ್ ಕೆ ಸುಧಾಕರ್ ಇದು ಸ್ಟೂಡೆಂಟ್ಸ್ ಗಳ ಜೊತೆ ಮಾತನಾಡುವಂತ ಕನ್ವರ್ಸೇಷನ್ ಅಲ್ಲಿ ಈ ಮಾತನ್ನ ಹೇಳಿದ್ದು. ಅದಕ್ಕೂ ಮುಂಚೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಹೇಳ್ತಾರೆ, ಒಂದು ಸಲಹೆಯನ್ನು ಕೂಡ ಕೊಡ್ತಾರೆ ನಿಮಾನ್ಸ್ ನಿರ್ದೇಶಕರಿಗೆ, ಮುಂದಿನ ದಿನಗಳಲ್ಲಿ ಇದು ಒಂದು ಕೋರ್ಸ್ ಆಗಬೇಕು, ಮಹಿಳೆಯರಲ್ಲಿ ಮಾನಸಿಕ ಒತ್ತಡ ಹೆಚ್ಚಾಗ್ತಿದೆ, ಇದಕ್ಕಾಗಿಯೇ ಪ್ರತ್ಯೇಕ ವಿಭಾಗವನ್ನ ತೆರೆದಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಅದೇ ಕಾರ್ಯಕ್ರಮದಲ್ಲಿ ಉಲ್ಲೇಖ ಮಾಡಿದ್ರು. ತದನಂತರದಲ್ಲಿ ಮುಂದುವರೆದು ಸುಧಾಕರ್ ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದು ಯಾವ ಕಾರಣ ಅಥವಾ ಯಾವ ಹಿನ್ನೆಲೆ ಅಂತ ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ಮಹಿಳೆಯರಲ್ಲಿ ಸ್ಟ್ರೆಸ್ ಜಾಸ್ತಿ ಆಗ್ತಿರೋದನ್ನ ಪದೇ ಪದೇ ಹೇಳದಂತ ಕಾಣಿಸ್ತಾ ಇದೆ. ಅಂದ್ರೆ ವಿಶ್ವ ಮಾನಸಿಕ ದಿನಾಚರಣೆ ಆಗಿರೋದ್ರಿಂದ ಆ ಒತ್ತಡ ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ, ಆ ಒತ್ತಡದಿಂದ ಆಲೋಚನೆ ಹೇಗೆ ಬದಲಾಗ್ತಿದೆ, ಲೈಫ್ ಸ್ಟೈಲ್ ಹೇಗೆ ಬದಲಾಗ್ತಿದೆ ಅನ್ನೋ ಅರ್ಥನಾ?
ಖಂಡಿತವಾಗೂ ಖಂಡಿತವಾಗೂ ಅದೇ ಇರಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ನಿನ್ನೆ ಇರುವಂತದ್ದು ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ. ಸೊ ಆ ದಿನಾಚರಣೆಯಲ್ಲಿ ಆದಷ್ಟು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಬೇಕು. ಮಾನಸಿಕವಾಗಿ ಆರೋಗ್ಯವಾಗಿದ್ರೆ ಯಾವುದೇ ಕ್ಷೇತ್ರದಲ್ಲೂ ಕೂಡ ಸಾಧನೆ ಮಾಡಬಹುದು. ಇವತ್ತಿನ ದಿನದಲ್ಲಿ ಎಲ್ರಿಗೂ ಕೂಡ ಮಾನಸಿಕ ಒತ್ತಡ ಕಾಡ್ತಾ ಇದೆ, ಅದರಲ್ಲೂ ಕೂಡ ಮಹಿಳೆಯರಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಈ ಕಾರಣದಿಂದಾಗಿ ಮಹಿಳೆಯರು ಒಬ್ಬಂಟಿಯಾಗಿರೋಕೆ ಇಷ್ಟಪಡ್ತಾರೆ. ಹಲವಾರು ಆಯಾಮಗಳಲ್ಲಿ ಇದು ಎಷ್ಟೋ ಸರಿ ಚರ್ಚೆಗೆ ಬಂದಾಗ ಹೆಣ್ಮಕ್ಳು ಒಂದು ಅವರ ದೇಹ ಸೌಂದರ್ಯದ ಬಗ್ಗೆ ಯೋಚನೆ ಮಾಡಿದಾಗ ತುಂಬ ಜನ ಅವ್ರ ತಾಯಿ ಆಗೋಕೆ ಬಯಸಲ್ಲ, ಬಾಡಿಗೆ ತಾಯಿಂದರಿಗೆ ಹೋಗ್ತಾರೆ ಅಂತ. ಇನ್ನೊಂದು ಕಡೆ ಈ ಮಾನಸಿಕವಾಗಿ ಒತ್ತಡ ಹೆಚ್ಚಾಗಿರೋದ್ರಿಂದ ಏನೋ ಅವರು ಬಂಜೆತನ ಅನುಭವಿಸ್ತಾರೆ, ಹಾಗಾಗಿ ಬಾಡಿಗೆ ತಾಯಿ ತನಕ ಹೋಗ್ತಾರೆ ಅಂತ. ಇನ್ನೊಂದು ಈಗ ಇವ್ರು ಮೆನ್ಷನ್ ಮಾಡ್ತಿರೋ ಪ್ರಕಾರ ಮಾನಸಿಕ ಒತ್ತಡ ಅದು ಅವ್ರನ್ನ ಆ ಥರ ದೂಡ್ತಾ ಇದೆ ಅಂತ. ಬಹುಶಃ ಇವೆಲ್ಲವೂ ಕೂಡ ಸ್ಟಡಿ ಇನ್ನೂ ಹೆಚ್ಚಾಗಬೇಕು, ಸರ್ಕಾರಕ್ಕೆ ಸಲಹೆ ಕೊಡಬೇಕು ಅಂತ ಕೂಡ ಏನಾದರೂ ಹೇಳಿದ್ರ? ಇದು ಬೇರೆ ಬೇರೆ ಡೈಮೆನ್ಷನ್ ನಾವು ಈ ಹೇಳಿಕೆಯನ್ನ ನೋಡ್ಬೋದು. ಬಟ್ ಅವ್ರು ಹೇಳುವಂತದ್ದು ಮಾನಸಿಕ ಒತ್ತಡದ ವಿಚಾರದಲ್ಲೇ ಹೇಳಿದ್ದಾರೆ ಅಂತ ಭಾವಿಸ್ಬೇಕು. ಯಾಕಂತ ಹೇಳಿದ್ರೆ ನಿನ್ನೆ ಇರುವಂತ ಕಾರ್ಯಕ್ರಮವೂ ಅದೇ ಆಗಿತ್ತು, ಮುಖ್ಯಮಂತ್ರಿಗಳು ಕೂಡ ಅದೇ ಮಾತನ್ನ ಹೇಳಿದ್ರು, ಸಚಿವರು ಕೂಡ ಅದನ್ನ ಹೇಳಿದ್ದಾರೆ. ಸೊ ಹೀಗಾಗಿ ಬದಲಾಗ್ತಿರುವಂತ ಜೀವನ ಶೈಲಿ ಒತ್ತಡ ಇದೆಲ್ಲವೂ ಕೂಡ ಅತಿಯಾಗಿ ಮಹಿಳೆಯರು ಅದರಿಂದ ವಿಮುಖರಾಗ್ತಾ ಇದ್ದಾರೆ. ಜೊತೆಗೆ ಅವಿಭಕ್ತ ಕುಟುಂಬಗಳು ಹೆಚ್ಚಾಗ್ತಾ ಇದಾವೆ, ಅಪ್ಪ ಅಮ್ಮನ ಜೊತೆ ವಾಸ ಮಾಡುವಂತ ಮಕ್ಕಳ ಸಂಖ್ಯೆಯೂ ಕೂಡ ಕಮ್ಮಿ ಆಗ್ತಾ ಇದೆ. ಗಂಡನ ಜೊತೆ ಮದುವೆ ಆಗಿದ್ರು ಕೂಡ ಆಕೆ ತನ್ನ ಮಗುವಿಗೆ ಜನ್ಮ ನೀಡಿದಷ್ಟು ಕೂಡ ತಮ್ಮ ಮನಸ್ಸನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ, ಬದಲಾವಣೆ ಮಾಡ್ಕೊಂಡಿದ್ದಾರೆ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಥ್ಯಾಂಕ್ ಯು ದಶರಥ್ ಸಾವಿರ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡೋದಕ್ಕೆ. ನ್ಯೂಸ್ ಮುಂದುವರಿತು. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ, ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18 ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ, ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. ಆಪ್ನೆ ಟೀಕಾ ಲಗಾಯಾ ಕ್ಯಾ? जब अपनी बारी आए टीका लगा, टीका लगा, जरा टीका लगा, जब अपनी बारी आए टीका लगा, जरा टीका लगा, जरा टीका 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 लगाया क्या? लगवा ले लगवा ले, चुमन तेरा सहले सहले, तू सबसे ये कहले कहले, है जनहित में जारी विनती का डरना. ಲಗಾಯಾ ಕ್ಯಾ? ಚಾಲಕರು ಇನ್ನೂ ಕೂಡ ನಿಗೂಢ, ಪೊಲೀಸರಿಂದ ಮುಂದುವರಿತಾ ಇದೆ ತನಿಖೆ. ಹಾಗಾದ್ರೆ ಮೂವರು ಪತ್ತೆ, ನಾಲ್ವರು ಎಲ್ಲಿ? ಈ ಹೊತ್ತಿನ ಸ್ಪೆಷಲ್. ಅಕ್ಕಪಕ್ಕದ ಏರಿಯಾ ಒಂದೇ ದಿನ ಒಂದ್ ಕಡೆ ಮೂರ್ ಜನ, ಇನ್ನೊಂದ್ ಕಡೆ ನಾಲ್ಕು ಜನ. ಮೂರ್ ಜನ ಸಿಕ್ಕರು, ಆದ್ರೆ ನಾಲ್ಕು ಜನ ಎಲ್ಲಿ ಅನ್ನೋ ಪ್ರಶ್ನೆ. ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬಾಗಲಕೋಟೆ ಕೇಸ್ ರೀತಿಯಲ್ಲೇ ಮತ್ತೊಂದು ನಾಪತ್ತೆ ಕೇಸ್ ಆಯ್ತು, ಸೋಲದೇವನಹಳ್ಳಿ. ಆದ್ರೆ ಡಿಫರೆನ್ಸ್ ಏನಪ್ಪಾ ಅಂದ್ರೆ ಒಂದೇ ಅಪಾರ್ಟ್ಮೆಂಟ್ ನ ನಾಲ್ಕು ಜನ, ಅದರೊಬ್ರು ದೊಡ್ಡ ಹೆಣ್ಮಗಳಿದ್ದಾರೆ, 21 ವರ್ಷದವರು. ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ, ನಾಲ್ಕು ಜನ ನಾಪತ್ತೆ ಆಗಿದ್ದಾರೆ, ಒಂದೇ ಅಪಾರ್ಟ್ಮೆಂಟ್. ಬ್ರೇಕಿಂಗ್ ನ್ಯೂಸ್. ಇಪ್ಪತ್ತೊಂದು ವರ್ಷದ ಯುವತಿ ಜೊತೆ ಮೂರು ಮಕ್ಕಳು ನಾಪತ್ತೆ ಆಗಿದ್ದಾರೆ. ಯಾಕೆ ಅಂದರೆ ಪಿಕ್ನಿಕ್ ಹೋಗ್ತೀವಿ ಅಂತ ತಿಳಿಸಿ ಹೋಗಿದ್ದಾರೆ ನಾಲ್ವರು ಮಕ್ಕಳು ಯುವತಿಯ ಜೊತೆ. ಅಂದರೆ ಪ್ಲ್ಯಾನ್ ಮಾಡ್ಕೋತಿದ್ರು ಅವರು, ಅದೆಲ್ಲ ನಡೀತಾ ಇತ್ತು. ಬಟ್ ಸಡನ್ನಾಗಿ ಅಷ್ಟು ಜನ ಇಲ್ಲ, ಈಗ ಎಲ್ಲಿ ಹೋಗಿದ್ದಾರೆ ಏನು ಅಂತ ಗೊತ್ತಿಲ್ಲ. ಯುವತಿಯ ಜೊತೆ ಮೂರು ಮಕ್ಕಳು, ಯಾಕೆಂದರೆ ಅವರೆಲ್ಲ ಅಷ್ಟು ಜನ, ನಾಲ್ಕು ಜನ ಕ್ಲೋಸು ಅಪಾರ್ಟ್ಮೆಂಟಲ್ಲಿ. ಸೊ ಹಾಗಾಗಿ ಒಟ್ಟಿಗೆ ಹೋಗಿರುವ ಶಂಕೆ ವ್ಯಕ್ತಪಡಿಸಿದ್ದಾರೆ. ಅಪಾರ್ಟ್ಮೆಂಟಿಂದ ನಡ್ಕೊಂಡೇ ಹೋಗಿರೋ ದೃಶ್ಯ ಕಂಡು ಬಂದಿದೆ. ಚಿಕ್ಕಬಾಣಾವರ ರೈಲ್ವೆ ಸ್ಟೇಷನ್ ತನಕ ಗೊತ್ತಾಗಿದೆ, ಬಿಕಾಸ್ ಟ್ರ್ಯಾಕ್ ಆಗಿದೆ ಸಿ ಸಿ ಟಿ ವಿ ಮೂಲಕ. ಅಲ್ಲೆಲ್ಲ ಅಲ್ಲಿಂದ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಅಷ್ಟೇ. ಸಿ ಸಿ ಟಿ ವಿ ಬೇರೆ ಬೇರೆ ಕಡೆಯೆಲ್ಲ ಪರಿಶೀಲನೆ ಮಾಡ್ತಿದ್ದಾರೆ, ಪೊಲೀಸರು ಎನ್ಕ್ವೈರಿ ಮಾಡ್ತಿದ್ದಾರೆ, ಗೊತ್ತಾಗ್ಬೇಕು ಎಲ್ಲಿ ಹೋಗಿದ್ದಾರೆ ಏನು ಅಂತ. ಮಂಜು ಆರ್ಯ ನನ್ನ ಸಹೋದ್ಯೋಗಿ, ಕ್ರೈಮ್ ಬ್ಯೂರೋಯಿಂದ ದೂರವಾಣಿ ಸಂಪರ್ಕದಲ್ಲಿ. ಗುಡ್ ಮಾರ್ನಿಂಗ್ ಮಂಜು. ಗುಡ್ ಮಾರ್ನಿಂಗ್. ಬಾಗಲಕೋಟೆ ಕೇಸು ಸುಖಾಂತ್ಯ ಆಯಿತು, ಅದೇ ಸೋಲದೇವನಹಳ್ಳಿ ಈ ಕೇಸು ಎಲ್ಲಿ ತನಕ ಬಂತು, ಏನೇನು ಅನುಮಾನ ವ್ಯಕ್ತ ಆಗ್ತಾ ಇದೆ, ಏನಾಗಿದೆ? ಎಸ್, ಖಂಡಿತವಾಗಿ ಹರೀಶ್. ಏನಂದ್ರೆ ಸೋಲದೇವನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಅಪಾರ್ಟ್ಮೆಂಟ್ ಒಂದರಲ್ಲಿ ವಾಸವಾಗಿದ್ದಂತ ಒಂದು ಯುವತಿ ಮತ್ತು ಮೂರು ಜನ ಮಕ್ಕಳು ಏನು ಕಾಣೆಯಾಗಿದ್ರು. ಈ ಒಂದು ಪ್ರಕರಣದ ಬಗ್ಗೆ ಈಗಾಗಲೇ ಸೋಲದೇವನಹಳ್ಳಿ ಪೊಲೀಸರು ಕೂಡ ಅಷ್ಟು ಒಂದ್ ಕಡೆ ಪ್ರಕರಣ ದಾಖಲು ಮಾಡ್ಕೊಂಡ್ಬಿಟ್ಟು ಎಲ್ಲಿ ಹೋಗಿದ್ರೆ ಎನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ರೆ. ಜೊತೆಗೆ ಸೋಲದೇವನಹಳ್ಳಿ ಬಾಗಲಗುಂಟೆ ಸುತ್ತಮುತ್ತ ಇರುವಂತಹ ರಸ್ತೆಯಲ್ಲಿ ಇರುವಂತಹ ಸಿ ಸಿ ಕ್ಯಾಮ್ರಾದ ಒಂದು ದೃಶ್ಯಾವಳಿಗಳನ್ನು ಕೂಡ ಪರಿಶೀಲನೆ ಮಾಡ್ತಿದ್ರೆ. ಈ ಒಂದು ಸಂದರ್ಭದಲ್ಲಿ ಚಿಕ್ಕಬಾಣಾವರ ರೈಲ್ವೆ ಸ್ಟೇಷನ್ ವರೆಗೂ ಕೂಡ ಅಷ್ಟೇ ಈ ಒಂದು ನಾಲ್ವರು ಕೂಡ ನಡ್ಕೊಂಡು ಹೋಗ್ತಿರುವಂತಹ ದೃಶ್ಯಾವಳಿಗಳು ಪೊಲೀಸರಿಗೆ ಸಿಕ್ಕಿದೆ. ಆದ್ರೆ ಚಿಕ್ಕಬಾಣಾವರ ರೈಲ್ವೆ ಸ್ಟೇಷನ್ ಇಂದ ಅವರು ಎಲ್ಲೋಗಿದೆ ಅನ್ನೋದ್ರ ಬಗ್ಗೆ ಇನ್ನು
ಯಾವುದೇ ರೀತಿ ಅಂತ ಖಚಿತವಂತ ಮಾಹಿತಿ ಇಲ್ಲ. ಜೊತೆಗೆ 21 ವರ್ಷದ ಯುವತಿ ಏನಿತ್ತು ಆಕೆಯ ಮೊಬೈಲ್ ಫೋನ್ ಕೂಡ ಈಗಾಗಲೇ ಸ್ವಿಚ್ ಆಫ್ ಆಗಿರುವಂತ ಒಂದು ಕಾರಣಕ್ಕೋಸ್ಕರ ಪೊಲೀಸ್ ಅವರು ಎಲ್ಲಿದ್ದಾರೆ, ಎಲ್ಲಿ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಬಾಗಲಗುಂಟೆಯಲ್ಲೂ ಕೂಡ ಅಷ್ಟೇ 3 ಜನ ನಾಪತ್ತೆ ಆಗಿದ್ರು. ಬಹುಶಃ ಈ 3 ಜನಕ್ಕೂ ಮತ್ತು ಸೋಲ್ದೇವನಹಳ್ಳಿಯಲ್ಲಿ ನಾಪತ್ತೆ ಆಗಿದ್ರು 4 ಜನಕ್ಕೆ ಏನಾದ್ರೂ ಒಂದೇ ಇಬ್ರು ಕೂಡ ನಾಪತ್ತೆ ಆಗಿ ಹೋದ್ರ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರಿಗೆ ಒಂದು ಅನುಮಾನ ಇತ್ತು. ಇದೇ ಒಂದು ಕಾರಣಕ್ಕೋಸ್ಕರ ಉಪ್ಪಾರಪೇಟೆ ಪೊಲೀಸರು ಕೂಡ ಅಷ್ಟೇ 3 ಜನರನ್ನ ವಿಚಾರಣೆಗಳು ಪಡಿಸಿದ್ರು. ಯಾಕಂದ್ರೆ ಆ 4 ಜನಕ್ಕೆ ಇವ್ರಿಗೇನಾದ್ರೂ ಲಿಂಕ್ ಇರಬಹುದಾ ಅಂತ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಆ 3 ಜನ ಬಗಲಗುಂಟೆ ಕೇಸ್ಗೂ ಸೋಲ್ದೇವನಹಳ್ಳಿ ಕೇಸ್ಗೆ ಯಾವುದೇ ರೀತಿಯಾದಂತ ಒಂದು ಕನೆಕ್ಷನ್ ಇಲ್ಲ ಅನ್ನೋಂಥದ್ದು ಕೂಡ ಅಷ್ಟೇ ಸುಪ್ಪಾರಪೇಟೆ ಪೊಲೀಸರು ನಡೆಸಿದಂತ ಒಂದು ವಿಚಾರಣೆ ವೇಳೆ ಗೊತ್ತಾಗಿದೆ. ಸದ್ಯಕ್ಕೆ ಸೋಲ್ದೇವನಹಳ್ಳಿ ಪೊಲೀಸರು ಕೂಡ ಅಷ್ಟೇ 4ವರಿಗೋಸ್ಕರ ತೀವ್ರ ಹುಡುಕಾಟವನ್ನ ಮಾಡ್ತಾರೆ. ಅದಕ್ಕೆ ಅಂತಾನೆ ಉತ್ತರ ವಿಭಾಗದ DCP ಧರ್ಮೇಂದ್ರ ಕುಮಾರ್ ಮೀನಾ ಅವರು ಕೂಡ ಅಷ್ಟೇ 4 ವಿಶೇಷವಾದಂತಹ ತಂಡಗಳನ್ನ ರಚನೆ ಮಾಡಿಬಿಟ್ಟು ಅವ್ರು ಎಲ್ಲಿದ್ದಾರೆ ಮತ್ತೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ರೆ. ಜೊತೆಗೆ ಪ್ರಮುಖವಾಗಿ ಆ ಒಂದು 4ವರು ಏನು ನಾಪತ್ತೆ ಆಗಿದ್ರೆ ಅವರ ಮನೆಯವರ ಒಂದು ಹೇಳಿಕೆಗಳನ್ನು ಕೂಡ ಈಗಾಗಲೇ ತೆಗೆದುಕೊಂಡಿದ್ರೆ. ಜೊತೆಗೆ ಅವ್ರು ಇನ್ನು ಸ್ಕೂಲ್ಗೆ ಹೋಗ್ತಾ ಇದ್ರು, ಆ ಒಂದು ಸ್ಕೂಲ್ ನಲ್ಲಿದ್ದಂತ ಆಡಳಿತ ಮಂಡಳಿ ಅವರ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಪಡ್ಕೊಂಡ್ಬಿಟ್ಟು ಅವ್ರು ಎಲ್ಲಿದ್ದಾರೆ ಏನೋ ಅನ್ನೋದ್ರ ಬಗ್ಗೆ ಈಗ ಪತ್ತೆ ಕಾರ್ಯವನ್ನು ಕೂಡ ಮುಂದುವರಿಸಿದ್ದಾರೆ. ಹರೀಶ್, ಥ್ಯಾಂಕ್ ಯು ಮಂಜು ಆರ್ಯಾ, ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಮಾಡಿದ್ದಕ್ಕೆ. ನ್ಯೂಸ್ ಮುಂದುವರಿತು, ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಕಾಯ್ತಾ ಇರಿ. ಸಂಭ್ರಮ, ಕೊರೋನಾ 3ನೇ ಅಲೆ ಆತಂಕ, ಯಾಮಾರಿದ್ರೆ ಮಾತ್ರ ಕಾದಿದೆ ಕಂಟಕ. ಮಕ್ಕಳಿಗೂ ಕೋವಿಡ್ ಲಸಿಕೆ ಹೇಗಿದೆ ಸಿದ್ಧತೆ? ಈ ಹೊತ್ತಿನ ಸ್ಪೆಷಲ್ ಕೊರೋನಾ ಕಟ್ಟೆಚ್ಚರ. ಈ ವಾರ ಗುರುವಾರ ಶುಕ್ರವಾರ ದಸರಾ ಹಬ್ಬದ ಸಂಭ್ರಮ, ನವೆಂಬರ್ 1ನೇ ವಾರ ದೀಪಾವಳಿ ಹಬ್ಬದ ಸಂಭ್ರಮ, ಇದರ ಜೊತೆಗೆ ಮತ್ತೆ ಆತಂಕ ಶುರುವಾಗ್ತಾ ಇದೆ. ಇದೀಗ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್, ಸಡಗರದ ಜೊತೆ ಕೊರೋನಾ ಹೆಚ್ಚಳದ ಭೀತಿ ಇದೆ. 3ನೇ ಅಲೆ ಸೋಂಕು ತಡೆಗೆ BBMP ಸಕಲವಾಗಿ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಮೂರನೇ ಅಲೆ ಭೀತಿ ಹಿನ್ನೆಲೆಯಲ್ಲಿ ಮಕ್ಕಳ ಲಸಿಕೆಗೆ ಸಿದ್ಧತೆ ನಡೀತಾ ಇದೆ. ಮಕ್ಕಳ ಲಸಿಕೆ ಕೊಡೋದಕ್ಕೆ BBMP ಅವರು ಸರ್ವಸನ್ನದ್ಧರಾಗಿದ್ದಾರೆ. 18 ವರ್ಷದೊಳಗಿರುವವರ ಸೆನ್ಸಸ್ ಮಾಡಿದ್ದಾರೆ BBMP ಅವರು. ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಂತದಲ್ಲಿ ಮಾಹಿತಿಗಳನ್ನು ಸಂಗ್ರಹ ಮಾಡಿಕೊಂಡಿದ್ದಾರೆ. ಮನೆ ಮನೆಗೆ ಹೋಗಿ ಮಕ್ಕಳ ವಿವರಗಳನ್ನು ಪಡ್ಕೊಂಡಿದ್ದಾರೆ ಪಾಲಿಕೆ ಅಧಿಕಾರಿಗಳು. 11 ವರ್ಷದೊಳಗಿನ 15 ಲಕ್ಷ ಮಕ್ಕಳಿದ್ರ ಬಗ್ಗೆ ಮಾಹಿತಿ ಇದೆ. 12 ರಿಂದ 18 ವರ್ಷ 12 ಲಕ್ಷ ಮಂದಿ ಮಕ್ಕಳಿದ್ದಾರೆ. 30 ಲಕ್ಷ ಮಕ್ಕಳಿಗೆ ಲಸಿಕೆ ಕೊಡೋದಕ್ಕೆ BBMP ತೀರ್ಮಾನ ಮಾಡಿಕೊಂಡಿದ್ದಾರೆ. ಕೂಡಲೇ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಹಾಕುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇವೆ. ಡೋರ್ ಟು ಡೋರ್ ನಿಯರ್ ಟು ಹೋಮ್ ವ್ಯಾಕ್ಸಿನೇಷನ್ ಅಂತ ಏನು ಮಾಡ್ತಾ ಇದ್ದೀವಿ, ಅಲ್ಲಿ ನಮಗೆ ಅಂಕಿ ಸಂಖ್ಯೆಗಳು ಕೂಡ ಸಿಗ್ತಾ ಇದೆ. ಪ್ರತಿ ಮನೆಯಲ್ಲಿ ಎಷ್ಟು ನಾವು ಮಕ್ಕಳುಗಳನ್ನ ವ್ಯಾಕ್ಸಿನೇಟ್ ಮಾಡಬೇಕಂದ್ರೆ 0-12 ಕ್ಯಾಟಗರಿ ಅಷ್ಟು ಮತ್ತು 12-18 ಕ್ಯಾಟಗರಿ ಅಷ್ಟು, ಇದು ಎರಡನ್ನು ಕೂಡ ನಾವು ಡಾಕ್ಯುಮೆಂಟ್ ಮಾಡಿ ಇಟ್ಕೋತಾ ಇದ್ದೀವಿ. ಇದರ ಜೊತೆಗೆ ನಾವು ಈಗಾಗಲೇ ಹೆಲ್ತ್ ಸರ್ವೆ 54 ವಾರ್ಡ್ಗಳಲ್ಲಿ ಮಾಡಿದ್ದೀವಿ, ಅಲ್ಲಿ ಕೂಡ ಮಾಹಿತಿ ಇದೆ ನಮಗೆ ಮಕ್ಕಳು ಎಷ್ಟಿದ್ದಾರೆ ಅಂತ. ಓವರಾಲ್ ನಮ್ಮ ಟಾರ್ಗೆಟ್ ಗ್ರೂಪ್ ಪ್ರಕಾರ ವರ್ಗೀಕರಣ ಮಾಡಿ ಝೋನ್ ವೈಸ್, ವಾರ್ಡ್ ವೈಸ್, PHC ವೈಸ್ ಮಾಹಿತಿ ನಮ್ಮಲ್ಲಿ ಇಟ್ಕೊಂಡಿದ್ದೀವಿ. ಈಗ ರಾಜ್ಯ ಸರ್ಕಾರದಿಂದ ಯಾವ ರೀತಿ ಡೈರೆಕ್ಷನ್ಸ್ ಬರುತ್ತೆ, ಯಾವ ವ್ಯಾಕ್ಸಿನ್ ಕೊಡಬೇಕು, ಯಾವ ಒಂದು ಮಾನದಂಡ ಮೇಲೆ ಅವ್ರಿಗೆ ಆಯ್ಕೆ ಮಾಡಬೇಕು, ಎಲ್ಲೆಲ್ಲಿ ವ್ಯಾಕ್ಸಿನೇಷನ್ ಕೊಡಬೇಕು, ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಡೈರೆಕ್ಷನ್ಸ್ ಬಹುಶಃ ಬರುತ್ತೆ ಮುಂದಿನ ದಿನಗಳಲ್ಲಿ. ಅದನ್ನು ಅನುಸರಿಸಿನೇ ನಾವು ಮುಂದಿನ ದಿನಗಳಲ್ಲಿ ಆ್ಯಕ್ಷನ್ ತೊಗೋಬೇಕಾಗುತ್ತೆ. ಬಟ್ ನಮ್ಮ ಕಡೆಯಿಂದ ಡೇಟಾಬೇಸ್ ಏನಿದೆ, ಸ್ಟ್ರಾಟಜಿ ಯಾವ ಥರ ನಾವು ಹೋಗಿ ಎಷ್ಟು ಟೀಮ್ಸ್ ಬೇಕಾಗತ್ತೆ, ಆ ಒಂದು ಪ್ಲಾನಿಂಗ್ ಮೈಕ್ರೋ ಪ್ಲಾನಿಂಗ್ ಏನಿದೆ PHC ಲೆವೆಲಲ್ಲಿ ಮಾಡಿ. ಅಂಕಿಅಂಶಗಳ ಪ್ರಕಾರ ಡೇಟಾ ಹೇಳ್ತಾ ಇದೆ ಕೊರೋನಾ ಗಣನೀಯ ಕಡಿಮೆ ಆಗಿದೆ, ಪಾಸಿಟಿವ್ ರೇಟ್ ಕೂಡ ತುಂಬ ಕಡಿಮೆ ಆಗಿದೆ ಅಂತ. ಆದರೆ ಈಗ ಬರ್ತಿರೋ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದರೆ, ಕೊರೋನಾ 3ನೇ ಅಲೆ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ದಸರಾ ದೀಪಾವಳಿ ಹಬ್ಬ ನಿರ್ಲಕ್ಷ್ಯ ಮಾಡಿದ್ರೆ ಕಾದಿದೆ ದೊಡ್ಡ ಅಪಾಯ. ಇದೊಂದು ತಿಂಗಳು ಎಚ್ಚರ ವಹಿಸದಿದ್ರೆ ತುಂಬ ಡೇಂಜರು ಅಂತಿದ್ದಾರೆ ತಜ್ಞರು. ಬ್ರೇಕಿಂಗ್ ನ್ಯೂಸ್. ಕೊರೋನಾ ಮಾರ್ಗಸೂಚಿ ಪಾಲಿಸದೆ ಹೋದರೆ ಆಪತ್ತು ಗ್ಯಾರಂಟಿ. ಕಡಿಮೆ ಇರೋ ಕೊರೋನಾ ಕೇಸ್ ಜಾಸ್ತಿ ಆಗ್ಬಿಡುತ್ತೆ, ಎಚ್ಚರಿಕೆಯಿಂದಿರಬೇಕು ಅನ್ನೋದು ಫನಾ ಅಧ್ಯಕ್ಷ ಡಾಕ್ಟರ್ ಪ್ರಸನ್ನ ಸಲಹೆ ಕೊಟ್ಟಿದ್ದಾರೆ. ಕೊರೋನಾ 2ನೇ ಅಲೆ ಮುಗಿಯೋ ಲಕ್ಷಣ ಕಂಡು ಬರ್ತಾ ಇದೆ. ಅಕ್ಟೋಬರ್ ಅಂತ್ಯಕ್ಕೆ 3ನೇ ಅಲೆ ಬಗ್ಗೆ ತಜ್ಞರು ಅಂದಾಜು ಮಾಡ್ತಿದ್ದಾರೆ. ದಸರಾ ತಿಂಗಳಲ್ಲಿ ನಿರ್ಲಕ್ಷ್ಯ ಮಾಡಿದ್ರೆ ಅಪಾಯ ಫಿಕ್ಸ್ ಅಂತ ಹೇಳ್ತಿದ್ದಾರೆ ಡಾಕ್ಟರ್ ಪ್ರಸನ್ನ ಫನಾ ಅಧ್ಯಕ್ಷರು. ಅವರೇನು ಮಾತಾಡಿದ್ರು ಬನ್ನಿ ನೋಡೋಣ. ನಾವು ಏನು ಕೋವಿಡ್ ಮಾರ್ಗಸೂಚಿಗಳಿದ್ದೇನೆ ಅದನ್ನು ಪಾಲಿಸೋಣ. ದೈಹಿಕ ಅಂತರ, ಮಾಸ್ಕ್ ಹಾಕ್ಕೊಳ್ಳೋದು, ಮತ್ತು ಮೇಯ್ನ್ ವ್ಯಾಕ್ಸಿನೇಷನ್ ಕೊಡೋವಂಥ ಒಂದು ಏನು ಟಾರ್ಗೆಟ್ ಇದೆ ಸರ್ಕಾರದ್ದು, ಅಟ್ಲೀಸ್ಟ್ ಬೈ ಡಿಸೆಂಬರ್ ಅಷ್ಟೊತ್ತಿಗೆ ನಾವು ಅದನ್ನು ಅಚೀವ್ ಮಾಡ್ತೀವಿ ಅನ್ನೋ ಭರವಸೆ ನನಗೂ ಕೂಡ ಇದೆ. ನಮ್ಮಲ್ಲೂ ಅಕ್ಟೋಬರ್ ಎಂಡು ಮತ್ತು ಈಗ ಹಬ್ಬದ ಸೀಸನ್ ಮತ್ತೆ ಶುರುವಾಗುತ್ತೆ, ದಸರಾ ಶುರುವಾಗುತ್ತೆ, ನವರಾತ್ರಿಗಳು ಶುರುವಾಗುತ್ತೆ,
ಶಾಪಿಂಗ್ ಶುರು ಆಗುತ್ತೆ, ದೀಪಾವಳಿ ಬರುತ್ತೆ. ಅದರಿಂದ ಇದೊಂದು ತಿಂಗಳು ನಾವು ಎಚ್ಚರದಿಂದ ಇದ್ದರೆ, ದೀಪಾವಳಿ ಕಳ್ಕೊಂಡ್ರೆ ಥರ್ಡ್ ವೇವ್ ಬರೋ ಚಾನ್ಸಸ್ ಆಲ್ಮೋಸ್ಟ್ ಕಮ್ಮಿ ಆಗೋಗುತ್ತೆ. ಎಲ್ಲರೂ ನ್ಯೂಸ್ ಮುಂದುವರಿಸ್ತೀನಿ. ಮತ್ತೊಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗ್ಬೇಕಾಯ್ತಾ ರೀ.